ಓಕೆ, ಕಾಂಗ್ರೆಸ್ ಸೊನ್ನೆ, ಕಾಂಗ್ರೆಸ್ ಅಲ್ಲ ಡಕೌಟ್ ಆಗಿರೋ ಒಂದು ರಾಷ್ಟ್ರೀಯ ಪಕ್ಷವನ್ನ ಜನ ಈ ಪರಿ ಸಾರಾಸಗಟಾಗಿ ತಿರಸ್ಕರಿಸ್ತಾರೆ. ಅದು ಒಂದು ರಾಜ್ಯ ಅಲ್ಲ, ಹಲವಾರು ರಾಜ್ಯಗಳಲ್ಲಿ ಅಂತಂದ್ರೆ ಅದಕ್ಕೊಂದು ಮೇಜರ್ ಒಂದು ರೀಸನ್ ಅಂತ ಏನಾದರೂ ಹೇಳ್ಬೋದಾ ಸರ್? ನಾವು ಈ ಕಾಂಗ್ರೆಸ್ ಪಕ್ಷ ಹಲವು ರಾಜ್ಯಗಳಲ್ಲಿ ತನ್ನ ಸಾಂಸ್ಥಿಕ ಶಕ್ತಿಯನ್ನು ಕಳ್ಕೊಬಿಟ್ಟಿದೆ. ಉತ್ತರ ಪ್ರದೇಶದಲ್ಲಿ ನಾನು ಇದನ್ನು 100 ಸರಿ ಹೇಳಿದ್ದೀನಿ, ರಾಹುಲ್ ಗಾಂಧಿ ಹೋಗಿ ಅದ್ಭುತವಾಗಿ ಭಾಷಣ ಮಾಡ್ಬೋದ್ರಪ್ಪ. ಆ ಭಾಷಣ ಮುಗಿಸಿ ಅವರು ವೇದಿಕೆಯಿಂದ ಇಳಿದ ಮೇಲೆ ಆ ಸಂದೇಶ ರವಾನೆ ಆಗಕ್ಕೆ ಕಾರ್ಯಕರ್ತರಲ್ಲಿದ್ದಾರೆ ನಿಮ್ಮ ಹತ್ರ. ಅಂದ್ರೆ ಸಂಘಟನೆ, ನೀವು ಪದೇ ಪದೇ ವಿಧಾನಸಭೆ ಎಲೆಕ್ಷನ್ ಆದಾಗೂ ಹೇಳಿದ್ರಿ ಸರ್, ಗ್ರೌಂಡ್ ಲೆವೆಲ್ ಇಂದ ಪಕ್ಷವನ್ನ ಕಟ್ಟುವಂತ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗ್ತಾನೆ ಇಲ್ಲ. ಅವಾಗ 10 ವರ್ಷ ಅಧಿಕಾರದಲ್ಲಿ ಇದ್ದಾಗ್ಲೂ ಆಗ್ಲಿಲ್ಲ. ಎನ್ ಡಿ ತಿವಾರಿ ಆದ ಮೇಲೆ ಅವ್ರ ಹತ್ರ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಅಲ್ಲಿ ಬಂದಿಲ್ಲ, ಕರೆಕ್ಟ್ ಆಗಿ ಅವ್ರ ಹತ್ರ ಕಟ್ಟೇ ಇಲ್ಲ. ಅವರು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ರು. 96 ಎರಡನೇ ಕಾರಣ, ರಾಜ್ಯಗಳಲ್ಲಿ ಶಕ್ತಿಯುತವಾದ ಬಲಯುತವಾದ ನಾಯಕತ್ವಗಳನ್ನ ಕಟ್ಟದಿರುವ ಸಮಸ್ಯೆ. ಲುಕ್ ಇಟ್ ಬಿಜೆಪಿ. ಗೋವಾನಲ್ಲಿ ಇವತ್ತು ಮನೋಹರ್ ಪರಿಕರ್ ಇಲ್ಲ, ಆದ್ರೆ ಒಬ್ಬ ಮನೋಹರ್ ಪರಿಕರ್ ಕಾಣಿಸ್ತಾರೆ. ಫಡ್ನವೀಸ್ ಈ ಪರಿಪ್ರಮಾಣದಲ್ಲಿ ಈ ರೀತಿ ಬೆಳೆಯಬಹುದಾದ ನಾಯಕ ಆಗ್ತಾರೆ ಅಂತ ಯಾರಾದ್ರೂ. ಶಿವರಾಜ್ ಸಿಂಗ್ ಚೌಹಾಣ್ ಸೋತಿರ್ಬೋದು, ಬಟ್ ಈಸ್ ಎ ಲೀಡರ್ ಟು ಹಿಮ್ಸೆಲ್ಫ್ ಇನ್ ಮಧ್ಯಪ್ರದೇಶ್. ವಸುಂಧರಾ ರಾಜೆ ಕಾಂಟ್ರವರ್ಸಿ ಇರ್ಬೋದು, ಬಟ್ ಇಟ್ಸ್ ಎ ಫೇಸ್. ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು, ಕಳ್ಕೊಂಡಿರ್ಬೋದು 104 ಬಂದು, ಬಟ್ ಇಟ್ಸ್ ಎ ಫೇಸ್ ನಿಮಗೆ. ಅದೇ ರೀತಿ ಹೊಸ ಹೊಸ ಪೀಳಿಗೆ ಈಗ ಅಸ್ಸಾಂ ಅಲ್ಲಿ ತಂದಿದ್ದಾರೆ ಹೊಸ ಒರಿಸ್ಸಾನಲ್ಲಿ ಅವರೇ ಇರೋದ್ರಿಂದ ಅಮಿತ್ ಶಾ ಅಂಡ್ ನರೇಂದ್ರ ಮೋದಿ ಅದನ್ನು ಮ್ಯಾನೇಜ್ ಮಾಡ್ಕೋತಾರೆ. ಬಿಹಾರದಲ್ಲಿ ಅವರಿಗೆ ಮೊದಲಿಂದಾನೂ ಸುಶೀಲ್ ಮೋದಿ ಇದ್ದಾರೆ ಅವರಿಗೆ. ಈ ರೀತಿ ಸ್ಥಳೀಯ ನಾಯಕರನ್ನ ಬೆಳೆಸ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಶಾಸಕರು ನಮ್ಮನ್ನ ರುಬ್ಬುತ್ತಾರೆ ನಮ್ಮ ಅಧ್ಯಕ್ಷರು, ಹಂಗ್ ರುಬ್ಬುವಂತ ಅಧ್ಯಕ್ಷರು ಕಾಂಗ್ರೆಸ್ ನಲ್ಲಿ ಇಲ್ಲ, ಅದಕ್ಕೆ ಈ ಪರಿಸ್ಥಿತಿ ಅಂತ ಹೇಳಿ ಇರ್ಬೋದು. ಅವರು ರುಬ್ಬುದ್ರು ಪಾಪ ರುಬ್ಬು ಅಂದ್ರೆ ಸ್ಥಳೀಯವಾಗಿ ಮಾಡಿಸ್ಕೊಳ್ಳೋದು, ಅವ್ರು ರುಬ್ಬಿಸ್ಕೊಂಡು ಕೆಲಸ ಮಾಡ್ತಿರೋದು ಅವ್ರ ದೊಡ್ಡತನ. ಈಗ ನಮ್ಮ ಆಫೀಸಲ್ಲಿ ನಾನು ರುಬ್ಬಿದ್ರೆ ಏನಾಗತ್ತೆ? ಇಲ್ಲ ಸರ್, ಅದಕ್ಕೆ ಇರೋದಲ್ವಾ ಹಿಂಗೆಲ್ಲ. ಸುಮ್ಮನೆ ಉದಾಹರಣೆ ಕೇಳಿದ್ದು ರೈಟ್. ಕಾಂಗ್ರೆಸ್ ಅಲ್ಲಿ ಪ್ರಾಬ್ಲಮ್ ಅದೇ, ರುಬ್ಬಕ್ಕೋತ್ತಡ ಜನ ಖಾಲಿ ಮಾಡ್ಬಿಡ್ತಾರೆ. ಅವಾಗ ಅವಾಗ ಕ್ಲಿಯರ್ ಆಗುತ್ತೆ ಅಲ್ಲ ಸರ್, ಅದು ಪಕ್ಷ ಧೈರ್ಯ ಇಲ್ರಿ ಅವ್ರಿಗೆ, ಅಲ್ಲಿಂದ ಶುರು ಆಗಬೇಕಾಗಿದೆ. ಆ ಧೈರ್ಯನೇ ಇಲ್ಲ. ಸೋ ಅದೇ ಸಲಹೆನ ಸುರೇಶ್ ಕುಮಾರ್, ಇನ್ನು ಹಳೆಯ ಮರಕ್ಕೆ ಜೋತ್ ಬಿದ್ದುಕೊಂಡಿದ್ದಾರೆ ಅವರು. ಹಳೆಯ ಮರಕ್ಕೆ ಜೋತ್ ಬಿದ್ದಿದ್ದಾರೆ. ಹಳೆಯ ಕಾಂಗ್ರೆಸ್ ಹೆಂಗೆ ಅಂದ್ರೆ, ನಿರ್ಧಾರ ತೆಗೆದುಕೊಳ್ಳುವವರಾರು ಜನರ ಬಳಿ ಮತ ಕೇಳಬೇಕಾದ ಪರಿಸ್ಥಿತಿಲಿ ಇಲ್ಲದೆ ಇದ್ದಿದ್ದವರು ಕಾಂಗ್ರೆಸ್ನ ಹಣೆ ಬರಹ. ದಿಲ್ಲಿಯ ರಾಜ್ಯಸಭಾ ಸದಸ್ಯರೇ ಪಕ್ಷದ ಎಲ್ಲ ತೀರ್ಮಾನ ತಗೋತಾರೆ. 3 ಕಾಲಾಣಿ ಓಟನ್ನ ಮಂಡಲ ಪಂಚಾಯತ್ ಅಲ್ಲಿ ಕೊಡಿಸಕ್ ಯೋಗ್ಯತೆ ಇಲ್ದೇ ಇರೋರು ಅವರೆಲ್ಲ ನೋಡಿ ಅಂತವ್ರು ನೋಡಿ ಇದು ಮಾಡ್ತಾರೆ. ಕಾಂಗ್ರೆಸ್ ಸ್ಟ್ರಾಟಜಿ ಯಾಕೆ ಅಂದ್ರೆ, ಕಾಂಗ್ರೆಸ್ಗೆ ತನ್ನ ಕುಟುಂಬದ ನಾಯಕತ್ವವನ್ನು ಪ್ರಶ್ನೆ ಮಾಡುವಂತಹ ನಾಯಕರು ಇರಬಾರದು ಅನ್ನೋದು ಮೊದಲಿನ ಥಿಯರಿ. ಈಗ ಆ ಥಿಯರಿನ ಬದಲಿಸಕ್ ಹೋಗ್ತಾ ಇದ್ದಾರೆ, ಆಗ್ತಾ ಇಲ್ಲ. ಹಳೆ ಹೊಸ ವಿಚಾರಗಳಲ್ಲಿ ಹೊಸ ಆಲೋಚನೆಗಳೊಂದಿಗೆ ರಾಹುಲ್ ಗಾಂಧಿ ಹೊಸದಾಗಿ ಬಂದು ಏನೇನೋ ಮಾಡ್ಬಿಡೋಣ ಅಂತ ಮುಂದಕ್ಕೆ ಹೋಗ್ತಾರೆ. ಹಳೇದೆಲ್ಲ ಅವ್ರನ್ನ ಹಿಡ್ಕೊಂಡು ಹಿಂದಕ್ಕೆ ಎಳೆಯುತ್ತೆ. ದಿ ಬ್ಯಾಗೇಜ್ ಪ್ರಾಬ್ಲಮ್ ಟೈಮ್ ತಗೊಳುತ್ತಾ ಸರ್, ಇದು ರಿಕವರ್ ಆಗ ಟೇಕ್ಸ್ ಲಾಟ್ ಆಫ್ ಟೈಮ್. ಲೈಕ್ ಬಿಜೆಪಿ ಬಂದ ರೀತಿಯಲ್ಲಿ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಂದ್ರೆ 80-90 ಎರಡು ಸೀಟ್ ಬಂದಿರೋ ರೀತಿ, ನಥಿಂಗ್ ಇಸ್ ಪರ್ಮನೆಂಟ್. ಭೂಮಿ ತಿರುಗುತ್ತಾ ಇದೆ ಅಲ್ವಾ? ಹೌದು. ನೀವು ತಿರುಗುತ್ತಿರುವ ಭೂಮಿಯಲ್ಲಿ ನಾನು ಬಹಳ ಸ್ಟ್ರಿಕ್ಟ್ ಆಗಿ ಒಂದೇ ಕಡೆ ಇದ್ದೀನಿ ಅನ್ನೋ ಭ್ರಮೇಲ್ ಬೇಕಾದ್ರೆ ಇರ್ಬೋದು, ಭೂಮಿ ತಿರುಗ್ತಾನೇ ಇದೆ, ಜೀವನನೂ ತಿರುಗಿಸ್ತಾನೆ ಅಲ್ವಾ? ಹಾಗಾಗಿ ನಥಿಂಗ್ ಇಸ್ ಪರ್ಮನೆಂಟ್, ಬಟ್ ಅದಕ್ಕೆ ಟೈಮ್ ಬೇಕು, ಕೆಲಸ ಮಾಡಬೇಕು, ಕಷ್ಟಪಡಬೇಕು. ಸುಮ್ಮನೆ ಗರಿಗರಿಯಾದ ಬಟ್ಟೆ ಹಾಕೊಂಡು ಒಂದಿ ಮಾಗದರ ರೀತಿ ಏಜೆಂಟರಂತೆ ವರ್ತಿಸಿಕೊಂಡು ಪಕ್ಷ ಕಟ್ತೀವಿ ಅಂದ್ರೆ ಕಟ್ಟಕ್ಕಾಗಲ್ಲ.
ಬೆವರು ಸುರಿಸಬೇಕು, ಸುರಿಸಬೇಕು, ಕಷ್ಟಪಡಬೇಕು, ಗ್ರೌಂಡ್ ಲೆವೆಲ್ ಅಲ್ಲಿ. ಅದಕ್ಕೆ ಈಗ ಅವರ ಅಧ್ಯಕ್ಷತೆಯ ವಿಷಯದಲ್ಲೇ ಪ್ರಶ್ನೆ ಬರ್ತಾ ಇದೆ, ಪಾರ್ಟಿ ಪ್ರೆಸಿಡೆಂಟ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಂತ. ಕೊಡಬಹುದು, ತಗಳವರು ಯಾರು, ಫ್ಯೂಚರ್ ಏನು, ಯಾರು ತಗೋಬೇಕು, ಯೋಚನೆ ಮಾಡಬಹುದು ಸರ್, ತಗೋಬೇಕು. ಅಮಿತ್ ಶಾ ರಾಜೀನಾಮೆ ಕೊಟ್ರೆ ನರೇಂದ್ರ ಮೋದಿ ಇಸ್ಕೋಬಹುದು ಅಲ್ಲ ಸರ್, ಕುಟುಂಬದಿಂದ ಕರೆಕ್ಟ್. ರಾಹುಲ್ ಗಾಂಧಿ ರಾಜೀನಾಮೆ ಕೊಟ್ರೆ ಯಾರು ಇಸ್ಕೋಬೇಕು, ತಾಯಿ ಸೋನಿಯಾ ಗಾಂಧಿ ಇಸ್ಕೋಬೇಕು ಕೈಗೆ. ಅದೇ ಕುಟುಂಬದಿಂದ ಈಚೆ ಬಂದು ಏನಾದ್ರು ಮಾಡಿದ್ರೆ ಕಾಂಗ್ರೆಸ್ ಲಾಭ ಆಗ್ಬೋದು, ಉಳಿಯಲ್ಲ, ಉಳಿಯೋದೇ ಇಲ್ವಾ ಸರ್? ಇಲ್ಲ, ಅಂದ್ರೆ ಇಡೀ ಕುಟುಂಬದ ಮೇಲೆ ಕಾಂಗ್ರೆಸ್. ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ ಟು ದ ಕಾಂಗ್ರೆಸ್ ಇಸ್ ಎ ಲಯಬಿಲಿಟಿ, ಫ್ಯಾಮಿಲಿ ಟು ದ ಕಾಂಗ್ರೆಸ್ ಇಸ್ ಎನ್ ಅಸೆಟ್. ಓಹೋ, ಅರುಣ್ ಜೇಟ್ಲಿ ಹೇಳದಂಗೆ ಫ್ಯಾಮಿಲಿ ಇಲ್ಲದೆ ನೀವು ಬಂದರೆ ನಿಮ್ಮ ಸಭೆಗಳಿಗೆ ಜನ ಬರುವುದಿಲ್ಲ. ಜನ ಬರುವುದಿಲ್ಲ ಎಂದು ಫ್ಯಾಮಿಲಿಯನ್ನು ಕರೆದು ತಂದರೆ ಆ ಜನ ಮತ ಹಾಕುವುದಿಲ್ಲ. ಅಂದ್ರೆ ಎರಡು ಹಳಗಿನ ಮೇಲೆ ಕಾಲಿಟ್ಕೊಂಡು ಹೋದಂಗೆ ಆಗ್ತಾ ಇದೆ. ಪ್ಯೂರಿಯರ್ ಸಿಚುಯೇಷನ್ ಕಾಂಗ್ರೆಸ್ಗೆ, ಬಾರಿ ಕಷ್ಟದ ಸ್ಥಿತಿನ ಇದರ. ಕುಟುಂಬನೇ ಅದರ ಗಮ್ಮು, ಕುಟುಂಬನೇ ಅದರ ಅಂಟು, ಕುಟುಂಬನೇ ಅದರದ್ದು ಶಕ್ತಿ, ತಾಕತ್. ಅದನ್ನ ಹೇಗೆ ಬದಲಾಯಿಸ್ಕೋತಾರೆ, ವಿ ಡೋಂಟ್ ನೋ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಸುಲಭಕ್ಕಾಗಲ್ಲ. ಎಸ್, ಜೀರೋ ಇರೋದನ್ನ ನೋಡ್ಬಿಡೋಣ ಸರ್, ನೋಡೋಣವಾ. ಎಸ್, ಶೂನ್ಯ ಸಾಧನೆ ಮಾಡಿರುವಂತ ಕಾಂಗ್ರೆಸ್, ಕಾಂಗ್ರೆಸ್ನ ಶೂನ್ಯ ಸಾಧನೆ ರಾಜ್ಯಗಳು ನಿಮ್ಮ ಕಣ್ಣ ಮುಂದೆ. ಮೊಟ್ಟೆನೆ ಇಟ್ಬಿಟ್ಟಿದ್ದಾರೆ ಸರ್, ನಾನು ಮೊಟ್ಟೆ ಸರ್, ಇದು ನಾಟಿನ ಫಾರಂ, ಫಾರಂ ಫಾರಂ ಅನಿಸ್ತಾ ಇದೆ ಸರ್. ಅದು ಎಲ್ಲೋಶ್ ಇಲ್ಲ ಸರ್, ವೈಟ್ ಇದೆ, ವೈಟ್ ಇದೆ ಸರ್, ಅದು ಫಾರಂ ಸರ್. ಅದು ನಮಗೆ ಗೊತ್ತಿಲ್ಲ, ನಮ್ಗೆ ಅರ್ಥವಾಯ್ತು ಈಗ ನಿಮ್ಮ ನಿಮ್ಮ ಆಹಾರ ಪದ್ಧತಿ ಏನು. ಮೊಟ್ಟೆ ತಿನ್ನೋದೇನು ಸರ್, ಅದು ವೆಜ್ ಅಂತಾರೆ. ಎನರ್ಜಿ ನಾನೇನಾದ್ರು ಹೇಳುತ್ತೀನಿ, ನೋ ಪ್ರಾಬ್ಲಮ್. ಆಯ್ತು, ಓಕೆ. ಈಗ ನೀವು ಯಾರು ಬೇಡಪ್ಪ, ನಿಮ್ಮೇಲೆ ನನಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ನಿಮ್ಮ ಮೇಲೆ. ನಮ್ಮ ಕಾಂಗ್ರೆಸ್ ನಾಯಕ, ಆಲ್ ರೈಟ್, ಕಮಾನ್, ಬಂದು ನೋಡವ್ರು ನೀನು ಯಾವ ಕಡೆ ಇದೆ ಮೊಟ್ಟೆ, ಕೋಳಿನ ನಾಟಿನ, ಅಯ್ಯೋ ನಾಟಿನ ಪಾರಮ್ಮ, ನಾಟಿ ನಾಟಿ ನಾಟಿ, ಅವ್ರಿಗೆ ಕಾಣಿಸ್ತಾ ಇಲ್ಲ ಸರ್. ಓಕೆ, ಡನ್ ಡನ್ ಡನ್. ಸೊನ್ನೆ ಸೊನ್ನೆ ರಾಜ್ಯಗಳು ಕಾಂಗ್ರೆಸ್ಗೆ, ಶೂನ್ಯ ಸಂಪಾದನೆ ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ಪಕ್ಷ. ಗುಜರಾತ್ ಶೂನ್ಯ ಸಂಪಾದನೆ, ಹರಿಯಾಣ ಶೂನ್ಯ ಸಂಪಾದನೆ, ದೆಹಲಿ ಶೂನ್ಯ ಸಂಪಾದನೆ. ನಾನು ಮೊನ್ನೆ ಅಂದೆ ಯಾಕೆ ದಿಲ್ಲಿ ಇಂಪಾರ್ಟೆಂಟ್ ಅಂತಂದಾಗ ಬಿಗ್ ಬುಲೆಟಿನ್ ಅಲ್ಲಿ ಹೇಳಿ, ದಿಲ್ಲಿಯನ್ನು ಯಾರು ಹಿಡಿಯುತ್ತಾರೋ ಅವರು ದೇಶವನ್ನು ಹಿಡಿದಾರು ಅಂತ ವಾಕ್ಯ ಅಂತ ಹೇಳಿದೆ. ದಿಲ್ಲಿಯನ್ನು ಹಿಡಿದರೂ ದೇಶವನ್ನು ಹಿಡಿದು ಬಿಟ್ಟರು. ಹಾಗೆ ಶೀಲಾ ದೀಕ್ಷಿತ್, ಅಜಯ್ ಮಕ್ಕಳೇ ಮಲಗಿಬಿಟ್ರು. ರಾಜಸ್ಥಾನ 25-25 ಕ್ಲೀನ್ ಸ್ವೀಪ್. ಜಮ್ಮು ಕಾಶ್ಮೀರ ಮೆಹಬೂಬಾ ಮುಫ್ತಿ ಆಫ್ PDP ಸೋತಿದ್ದಾರೆ. ಸ್ಟೇಟ್ಮೆಂಟ್ ಅಲ್ವಾ ಸರ್, ಅಧಿಕಾರಕ್ಕೆ ಬಂದ ನಂತರ ನಾವು ಕಾಶ್ಮೀರದಲ್ಲಿ ಏನ್ ಮಾಡ್ತೀವಿ ಅನ್ನೋದನ್ನ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅವ್ರು ಏನು ಕೊಟ್ಟರೋ ಬಿಟ್ಟು ಅದರದೇ ಪರಿಣಾಮ. ಇವರು ಸೋತರು, ಒಡಿಶಾ ಶೂನ್ಯ ಶೂನ್ಯ ಸರ್. ಏನ್ರಿ ಇಲ್ಲ, ಎಷ್ಟೊಂದಿದೆ ಅಂದ್ರೆ ಒಂದ್ರಲ್ಲೇ ತೋರ್ಸಕ್ಕಾಗಲ್ಲ ಅಂತ ಇನ್ನೊಂದು ಮಾಡ್ಕೊಂಡಿದೀವಿ, ಬರ್ರಪ್ಪ ತೋರ್ಸನ ಹೋಲಿ ಹತ್ಲ ಕಡೆ. ತಮಿಳುನಾಡು ಶೂನ್ಯ ಸಂಪಾದನೆ. ಲುಕ್ ಅಟ್ ದಿಸ್ ಪರಿಸ್ಥಿತಿ ತಮಿಳುನಾಡಿನಲ್ಲಿ. ಈ ಬಾರಿ DMK ಜೊತೆ ಸೇರಿಕೊಂಡಿದ್ದಂತ ಕಾಂಗ್ರೆಸ್ ಪಕ್ಷ ತಮಿಳುನಾಡಿನಲ್ಲಿ ಗೆಲ್ಲಲೇಬೇಕಿತ್ತು ಸೀಟುಗಳನ್ನ. ಹೌದು, ದೀರ್ಘಕಾಲದಿಂದ ಕಾಂಗ್ರೆಸ್ ಅಲ್ಲಿ ಸ್ಥಾನಗಳನ್ನ ಗೆಲ್ಲೋದು ಇಲ್ಲ DMK ಜೊತೆ ಸೇರ್ಕೊಂಡು, ಇಲ್ಲ ADMK ಜೊತೆ ಸೇರ್ಕೊಂಡು, ಆರಾಮಾಗಿ ಗೆಲ್ತಿದ್ರು ಅಲ್ಲಿ ಸೀಟ್ಗಳನ್ನ. ಈ ಸಲ ಅದು ಆಗಿಲ್ಲ. ಸರಿ, ಅದು ಆಗಿಲ್ಲ ಅಂದ್ರೆ ಯಾವ ಪರಿಸ್ಥಿತಿ? ನೀವು ಯಾರ ಜೊತೆ ಸೇರ್ಕೊಂಡ್ರು ಸೋಲೋ ಸ್ಟೇಜ್ ಇವತ್ತಂಗಾರೆ. ನೋಟಬಲ್ ಲಾಸ್ ಕಾಂಗ್ರೆಸ್ಗೆ, ಮೋಸ್ಟ್ಲಿ ಚಿದಂಬರಂ ಮಗಾನು ಸೋತಿರ್ಬೇಕು. ದಿವೆ ಹೇಳೋ ರೀತಿಯಲ್ಲಿ ಕರೆಕ್ಟ್ ಸರ್. ಏನು ಇವ್ರು ಯಾರ ಜೊತೆ ಹೋಗ್ತಾರೆ ಸೋಲೋದಲ್ಲ, ಇವ್ರ ಜೊತೆಗೆ ಯಾರಾದ್ರೂ ಬಂದ್ರೆ ಅವರೇ ಸೋಲೋ. ಬಟ್ DMK ಗೆದ್ದಿದಾರಲ್ಲ, DMK ಅಲೈನ್ಸ್ ಇದೆ ಕಾಂಗ್ರೆಸ್ ಜೊತೆನಲ್ಲಿ, DMK ಗೆದ್ದಿದ್ದಾರೆ, ಕಾಂಗ್ರೆಸ್ ಮಾತ್ರ ಒಂದು ಗೆಲ್ಲಕ್ ಸಾಧ್ಯ ಆಗಿಲ್ಲ. ಎಸ್, ಅಸ್ಸಾಂ ಸೋತಿದ್ದಾರೆ ಸೊನ್ನೆ, ಆಂಧ್ರಪ್ರದೇಶ ಸೊನ್ನೆ, ಅರುಣಾಚಲ ಪ್ರದೇಶ ಸೊನ್ನೆ, ಹಿಮಾಚಲ ಪ್ರದೇಶ ಸೊನ್ನೆ. ಇನ್ನೂ ಇದೆ ಸರ್? ಇಲ್ಲ ಸರ್, ಇನ್ನೂ ಲಿಸ್ಟ್ ಇದೆ. ಕಮಾನ್ ಕಂಟಿನ್ಯೂ. ಲಿಸ್ಟ್ ಉತ್ತರಾಖಂಡ ಸೊನ್ನೆ, ಮಣಿಪುರ ಸೊನ್ನೆ, ಮಿಜೋರಾಂ ಸೊನ್ನೆ, ಸಿಕ್ಕಿಂ ಸೊನ್ನೆ. ಈ ಈ ಈ ಎಲ್ಲ ಭಾಗಗಳು
ಕಾಂಗ್ರೆಸ್ಗೆ ಡೆಪಾಸಿಟ್ ತರ ಇದ್ದಿದ್ರು ರಾಜ್ಯಗಳು, ನಿಶ್ಚಿತ ಠೇವಣಿ ರೂಪದಲ್ಲಿ ಇದ್ದಂತಹ ರಾಜ್ಯಗಳು ಇವೆಲ್ಲ. ಠೇವಣಿನೇ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎನ್ ಪಿ ಎ ಆಗ್ಬಿಟ್ಟಿದೆ ಈಗ. ಅವ್ರು ನಂಬಿದಂತ ರಾಜ್ಯಗಳೇ ಬ್ಯಾಂಕ್ ಅಲ್ಲಿ ಎನ್ ಪಿ ಎ ಅಂತ ಬ್ಯಾಡ್ ಲೋನ್ ಅಂತ ಬರಲ್ವೇನ್ರಿ, ಹಂಗೆ ಹಂಗ ಆಗ್ಬಿಟ್ಟಿದೆ ಪಾಪ. ಚಂಡೀಗಢ ಸೊನ್ನೆ, ಇನ್ನೂ ಇದೆ ಸರ್, ಇನ್ನೂ ಒಂದು ಲಿಸ್ಟ್ ಇದೆ, ಇನ್ನೂ ಒಂದಿದ್ಯಾ? ಆಯ್ತು ಹೋಗೋಣ ಮುಂದಕ್ಕೆ ಹೋಗಿ. ಕೇಂದ್ರಾಡಳಿತ ಪ್ರದೇಶಗಳಿವೆಲ್ಲ ಇದೆಲ್ಲ ಇರಲಿ, ಒಂದೊಂದೇ ಸೀಟಿಲೆಲ್ಲ ಇಲ್ಲ ಅಂತ. ದಾದ್ರಾ ನಗರ್ ಹವೇಲಿ, ಡಿಯು ದಮನ್, ಲಕ್ಷದ್ವೀಪ, ತ್ರಿಪುರ ರಾಜ್ಯ, ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಮೊದಲು ಬಿಜೆಪಿ ಅಲ್ಲಿ, ಈಗಲೂ ಅವರೇ ಬಂದಿದ್ದಾರೆ. ಆದರೆ ಇವೆಲ್ಲ ಶೂನ್ಯ ಶೂನ್ಯ ಸಾಧನೆ, ಒಟ್ಟೆ ಪರಿಸ್ಥಿತಿ. ಅದಕ್ಕೆ ಈ ಶೂನ್ಯ ಸಾಧನೆ ಅಲ್ಲ, ಇಡೀ ಚುನಾವಣೆಗೆ ಬಂದಾಗ ಪರಿಸ್ಥಿತಿ ಅಂದರೆ ಈ ಫಲಿತಾಂಶವನ್ನು ನೋಡಿದಾಗ ರಾಹುಲ್ ಗಾಂಧಿ 4 ಗಂಟೆ ಅಷ್ಟೊತ್ತಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಿದ್ದೇನು ಅಂತಂದರೆ, ಜನಾದೇಶಕ್ಕೆ ತಲೆಬಾಗುತ್ತೇನೆ, ಬಾಗಲೇಬೇಕು. ನ್ಯಾಯಾಲಯದಿಂದ ಹೊರಕ್ಕೆ ಬಂದು ನಾನು ನ್ಯಾಯಾಲಯದ ತೀರ್ಪನ್ನು ಗೌರವಿಸುತ್ತೇನೆ ಅಂತಂದರೆ ಗೌರವಿಸುವುದಿಲ್ಲ ಅಂದರೆ ನ್ಯೂಸ್ ಅಲ್ವಾ, ತಲೆಬಾಗಲೇಬೇಕು. ಧೃತಿಗೆಡಬೇಡಿ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ. ಧೃತಿಗೆಡಬೇಡಿ ಅಂತ ಹೇಳಿದ ಸರಿ, ಒಬ್ಬ ಲೀಡರ್ ಹೇಳಬೇಕಾದ ಮಾತು ಅವರು ಪಕ್ಷಕ್ಕೆ ಹೇಳಿದ್ದಾರೆ. ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ರು ಹೀಗೆ, ಮಾಲಿಕ್ ಹೇ ಔರ್ ಮಾಲಿಕ್ ನೇ ಆರ್ಡರ್ ದಿಯಾ ಹೇ, ಡೈರೆಕ್ಷನ್ ದಿಯಾ ಹೇ. ಸ್ಮೃತಿ ಇರಾನಿ ಜಿ ಜೀತಿ ಹೇ, ಉನ್ಕೋ ಮೇ ಬಧಾಯಿ ದೇನಾ ಚಾಹತಾ ಹೂಂ. ಅಮೇಠಿ ಕೆ ಜನತಾ ನೇ ಅಪ್ನಾ ಡಿಸಿಜನ್ ಲಿಯಾ ಹೇ, ಮೇ ಉಸ್ ಡಿಸಿಜನ್ ಕಾ ರಿಸ್ಪೆಕ್ಟ್ ಕರ್ತಾ ಹೂಂ. ಯೇ ಲೋಕತಂತ್ರ ಹೇ ಔರ್ ಮೇ ಚಾಹೂಂಗಾ ಕಿ ಸ್ಮೃತಿ ಇರಾನಿ ಜಿ ಪ್ಯಾರ್ ಸೇ ಅಮೇಠಿ ಕಿ ದೇಖಭಾಲ್ ಕರೆ, ಜೊ ಭರೋಸಾ ಅಮೇಠಿ ಕಿ ಜನತಾ ನೇ ಉನ್ಮೇ ರಖಾ ಹೇ ಉಸ್ಕೋ ವೋ ಪೂರಾ. ಒಂದು ವಿರಾಮಕ್ಕೆ ಹೋಗ್ಬಿಡೋಣ, ವಿರಾಮಕ್ಕೆ ಹೋಗೋಣ ಸರ್. ಹೋಗಿ ಬಂದು ಏನು ಮಾಡೋಣ, ಡಿಬೇಟಬಲ್ ವಿಚಾರ ಬರೋದೇ ನೆಕ್ಸ್ಟ್ ಸರ್. ವಿರಾಮದಿಂದ ಬಂದಾಗ ಡಿಬೇಟಬಲ್ ಅಂದರೆ ಯಾಕೆ ಮೋದಿಗೆ ಈ ಪರಿಪ್ರಮಾಣದಲ್ಲಿ ಜನ ಜೈ ಎಂದಿದ್ದಾರೆ, ಇಷ್ಟೆಲ್ಲ ಆರೋಪಗಳ ನಡುವೆನು, ಅದಕ್ಕೆ ಕೆಲವು ನೀವು ಇವಾಗ ಕಾರಣಗಳನ್ನ ಕೊಡ್ಬೇಕು ಸರ್. ನಾನು ಸರ್ ಅಲ್ಲ ಹೇಳ್ಬೇಕು, ಯಾವ ನ್ಯಾಯ ಯಾಕೆ ಸರ್ ಅಲ್ಲ ವಿಶ್ಲೇಷಣೆ, ಅವ್ರಿಗೆ ಓಟ್ ಕೊಟ್ಟಿದ್ದಕ್ಕೆ ನಾನ್ ಕಾರಣ ಕೊಡ್ಬೇಕಾ? ಅಲ್ಲ ನಮ್ ಜನರಿಗೆ ಗೊತ್ತಾಗ್ಲಿ, ಗೊತ್ತಾಗ್ಬೇಕಲ್ಲ ಸರ್ ಜನರಿಗೆ. ಏನು ಏನೇ ಕಾಂಗ್ರೆಸ್ ನವ್ರನ್ನ ಕರೆದ್ಬಿಟ್ಟು ಕಾರಣ ಕೊಡಿ, ಯಾಕೆ ಕೊಟ್ರು ಬಿಜೆಪಿ ಕರೆದು ಕೇಳಿದ್ರು ಕೇಳ್ಬೇಕು, ನೀವು ಹೇಳ್ತಿರೋ ರೀತಿ ಹೆಂಗಿದೆ ವಿಶ್ಲೇಷಣೆ, ನಾನು ಕೊಡ್ಬೇಕು ಅನ್ನೋ ಟೈಪಲ್ಲಿ ಅದು ಹೆಂಗಿದೆ ಲೆಕ್ಕ. ಹೋಗುವುದಕ್ಕೆ ಮೊದಲು ಅರವಿಂದ ಕಾರಣಗಳು ಕೇಳ್ತಾ ಇದ್ರು ಸರ್, ಅರವಿಂದ ಹೇಳ ಕಾರಣಗಳು ಹೇಳ. ಬೆಳಗ್ಗೆ ಅವ್ರನ್ನ ಕನ್ಫ್ಯೂಸ್ ಮಾಡ್ಕೊಂಡು ಅರವಿಂದ್ ಕೇಜ್ರಿವಾಲ್ ಅಂದ್ಬಿಟ್ಟೆ, ಒಂದ್ ಸೀಟು ಗೆಲ್ಲಿಲ್ವಲ್ಲ, ಅಂದ್ರೆ ನಾನು ಕೇಜ್ರಿವಾಲ್ ಅಂತ ನಿಮ್ಗೆ ಹೇಳಿದ್ದು ಗೆದ್ದಿಲ್ವೋ, ನನಗೆ ಅಷ್ಟು ಪವರ್ ಇದೆಯಾ ಮಾತಿಗೆ ಏನು ಗೊತ್ತಿಲ್ಲ ಸ್ಟಿಲ್ ಓಕೆ. ಆದ್ರೆ ಈಗ ಕೇಳ್ತಾ ಇದ್ರು ಯಾಕೆ ಸರ್ ಕೊಟ್ಕೊಟ್ಟಿರ್ಬೋದು ಅಂತಂದ್ರು, ನೋಡೋಣ ಯಾತ ಕೊಟ್ಕೊಟ್ಟಿರ್ಬೋದು ಮನೆ. ಏಕಪಕ್ಷದಿಂದ ಸ್ಥಿರ ಸರ್ಕಾರ ಆಡಳಿತ ಆಗತ್ತೆ ಅನ್ನೋ ನಂಬಿಕೆ ಪರ್ಫೆಕ್ಟ್ಲಿ ಜನ ಇದನ್ನು ಒಪ್ಪು ಮಾಡಿರೋ ಚಾನ್ಸಸ್ ಇದೆ. ಬಿಕಾಸ್ ಈ ಕಿಚಡಿ ಪಕ್ಷ ಬಂದರೆ ಕಷ್ಟ ಆಗತ್ತೆ ಅನ್ನೋ ಆಲೋಚನೆಗೆ ಬಂದಿರ್ಬೋದು. ನಂಬರ್ ಟೂ, ಭಾರತ ಹೇಗೆ ಬದಲಾಗಿದೆ ಅಂತಂದರೆ ಅರ್ಬನೈಸ್ಡ್ ಕಾನ್ಸ್ಟಿಟ್ಯೂಯನ್ಸಿಗಳು ರೈಸ್ ಆಗಿದೆ, ನಗರ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಭಾಗದಲ್ಲೆಲ್ಲ ಏನಿರುತ್ತೆ ಅಂದರೆ ಅವರು ದೇ ಕ್ಯಾನ್ ಸಿ ಇದನ್ನೆಲ್ಲ, ಕಿಚಡಿ ಬಂದರೆ ಕಷ್ಟ ರನ್ ಆಗೋದು, ಈ ಅಲಯನ್ಸ್ಗಳು ಮಣ್ಣು ಮಸಿ ಅಂತೆಲ್ಲ ನೋಡಿರ್ತಾರೆ. ಹಂಗಾಗಿ ಸಾಧ್ಯ ಇರ್ಬೋದು, ಆಲೋಚನಾ ಶಕ್ತಿ ಕೂಡ ಬದಲಾವಣೆ, ವ್ಯಾಲಿಡ್ ಪಾಯಿಂಟ್. ಆಮೇಲೆ ಆಧಾರ್, ಜನಧನ್, ಆಯುಷ್ಮಾನ್ ಭಾರತ ಯೋಜನೆಗಳು, ನೋಟ್ ಬ್ಯಾನ್ ಏನದು, ಅದೆಲ್ಲ ಇದ್ರು ಹಾಕಿದ್ದಾರೆ ಅಂತ ಅಲ್ಲ ಅಂದ್ರೆ ಅದನ್ನ ಜನ ಒಪ್ಪಿದ್ದಾರೆ, ಆಧಾರ್ ಆಗಿರ್ಬೋದು ಜನಧನ್ ಯೋಜನೆ ಆಗಿರ್ಬೋದು ಅದನ್ನ ಒಪ್ಪಿದ್ದಾರೆ ಜನ, ಒಪ್ತಿರ್ಬೋದು. ದೇಶದ ರಕ್ಷಣೆ ರಾಷ್ಟ್ರೀಯತೆಯ ಅಜೆಂಡಾ, ದಟ್ಸ್ ಎಕ್ಸಾಕ್ಟ್ಲಿ ವಿ ವಿಲ್ ಗೋ ಬ್ಯಾಕ್. ದೇಶದ ರಕ್ಷಣೆ ಮತ್ತು ರಾಷ್ಟ್ರೀಯತೆ ಅಜೆಂಡಾ ಇದು ಡೆಫಿನೆಟ್ಲಿ ವರ್ಕ್ ಆಗಿದೆ. ಅದೇ ಪ್ಲಸ್ ನರೇಂದ್ರ ಮೋದಿ ರಾಹುಲ್ ಗಾಂಧಿಗೆ ವಿರುದ್ಧವಾಗಿ ನಿಲ್ಲಿಸಿದಾಗ ಈ ಚುನಾವಣೆ ನಡೆದಿದ್ದೇ ಹಾಗೆ ತಾನೆ, ರಾಹುಲ್ ವರ್ಸಸ್ ಮೋದಿ ಅನ್ನೋ ಟೈಪ್ ನಡೆಸಿದ್ರು. ಆಕ್ಚುಲಿ ಅದು ಮ್ಯಾಚ್ ಆಗಿರಲಿಲ್ಲ, ಆದರೂ ಮ್ಯಾಚ್ ಮಾಡಿಕೊಂಡ್ರು ಅವರು, ಅವ್ರು ಮ್ಯಾಚ್ ಮಾಡಿಕೊಂಡ್ರು ಅಷ್ಟೇ, ಮ್ಯಾಚ್ ಅಲ್ಲ ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಮಿಸ್ ಮ್ಯಾಚ್ ಅದು, ಬಟ್ ಅವ್ರು ಮಾಡಿಕೊಂಡಿದ್ರು ಅವರಿಬ್ಬರ ಮುಂದೆ. ಯಾರು ದೇಶ ರಕ್ಷಣೆ ಅಂದರೆ ಇವರ ಕೆಲವು ಕೆಲಸಗಳಿಂದಾಗಿ
ದಿಸ್ ಈಸ್ ಎ ಬೆಟರ್ ಗಿರಾಕಿ ಅನಿಸ್ಬಿಡ್ತು ಜನಕ್ಕೆ, ದೇಶಕ್ಕೆ. ದೇಶ ರಕ್ಷಣೆಯನ್ನೇ ಅವ್ರು ಪ್ರಶ್ನೆ ಮಾಡಕ್ ಶುರು ಮಾಡಿ ಹಾಗಾಗಿ ಜನ ಈ ಕಡೆ ತಿರುಗಿದ್ರು. ಯಾಕೆ ತಿರುಗಿದ್ರು? ಆಗ್ಲೇ ಒಂದ್ ಎರಡು ಮಾಡಿ ಸ್ಯಾಂಪಲ್ ಕೊಟ್ಟಿದ್ರು ಅವರು, ಸರ್ಜಿಕಲ್ ಸ್ಟ್ರೈಕ್, ಸರ್ಜಿಕಲ್ ಏರ್ ಸ್ಟ್ರೈಕ್. ಚುನಾವಣೆ ಹತ್ತಿರ ಇದ್ದಾಗಲೇ ಏರ್ ಸ್ಟ್ರೈಕ್ ಶುರು ಆಯ್ತು, ನೋಡಿದ್ರು ಇದೇ ಬೆಟರ್ ಅನ್ನಿಸ್ತು. ಕಾಂಗ್ರೆಸ್ ನವ್ರು ಬಂದ್ರೆ ಶ್ರೀಲ ಅವ್ರು ಹೋಗಲ್ಲಪ್ಪ ಪಾಕಿಸ್ತಾನ ಬಾ ಬೇಲಿ ದಾಟಲ್ಲಪ್ಪ ಇವ್ ನೋಡ ಬಂದ್ಬಿಟ್ಟ ಪಾರ್ಟಿ. ಅದಕ್ಕಿಂತಲೂ ದಿವ್ಯ ರೈಸ್ ಮಾಡಿದ ಇದು ಪಾಯಿಂಟ್ ಸರಿಯಾಗಿದೆ ಸರ್. ದೇಶ ರಕ್ಷಣೆ ವಿಚಾರದಲ್ಲಿ ಕಾಂಗ್ರೆಸ್ ಅದನ್ನ ವಿರೋಧ ಮಾಡಕ್ ಶುರು ಮಾಡಿತ್ತು, ಸರ್ಜಿಕಲ್ ಸ್ಟ್ರೈಕ್ ಅನ್ನ ಅನುಮಾನ ಪಡಕ್ ಶುರು ಮಾಡಿತ್ತು, ಏರ್ ಸ್ಟ್ರೈಕ್ ಅನ್ನ ಅನುಮಾನ ಪಡಕ್ ಶುರು ಮಾಡಿತ್ತು. ಇದು ಒಂದು ದೇಶಭಕ್ತಿಯನ್ನ ಕ್ರಿಯೇಟ್ ಮಾಡ್ಬಿಡ್ತು. ಅದಕ್ಕಿಂತ ಹೆಚ್ಚಿಂದು ಇವನು ಡೆಲಿವರಿ ಮಾಡಬಹುದು, ಇವ್ರು ಚಾಲು ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ನಂಬಿಕೆ. ಗಟ್ಸ್ ಇದೆ ಅನ್ನೋದು ಇದೆ, ಗಟ್ಸ್ ಇದೆ. ಏನಿಲ್ಲ, ಗಟ್ಸ್ ಇದೆ ಕಣ. ನೋಡ ಇಷ್ಟ್ ವರ್ಷ ಅಪ್ಪ ಇದ್ರು, ಒಂದ್ಸರಿ ಒಳಕಾಗ ಅವ್ರು ಹೊಡೆದ್ ಬರಲಿಲ್ಲ ಅಪ್ಪ, ಬರಲಿಲ್ವಾ ಚಾಯ್ವಾಲಾ ಇದ್ದಾಗ ಜನ ಅದನ್ನ ರಿಲೇಟ್ ಮಾಡ್ಕೊಂಡ್ರು. ಚಾಯ್ವಾಲಾ ಅಂತೆ ಪ್ರೈಮ್ ಮಿನಿಸ್ಟರ್ ಆಯ್ತಾದಂತಲ್ಲಪ್ಪ ಅಂತ ರಿಲೇಟ್ ಮಾಡ್ಕೊಂಡ್ರು. ಚೌಕಿದಾರ್ಗೆ ಏನಾಯ್ತು ಅಂದ್ರೆ ಮೋದಿ ಇದನ್ನ ತನ್ನ ಲಾಭಕ್ಕೆ ಬಳಸ್ಕೊಂಡ್ರು. ನಾನು ಭ್ರಷ್ಟರನ್ನ, ಕಳ್ಳರನ್ನ, ಸುಳ್ಳರನ್ನ, ದಗಾಕೋರರನ್ನ, ದರೇಗೌಡರನ್ನೆಲ್ಲ, ದರೋಡೆಕೋರನ್ನೆಲ್ಲ ಬಲಿ ಹಾಕ್ತಾ ಇದ್ದೀನಿ, ಈ ದೇಶವನ್ನೇ ಲೂಟಿ ಹೊಡೆದವ್ರಿಗೆಲ್ಲ ವಿಪರೀತ ಕಾಟ ಕೊಡ್ತಾ ಇದ್ದೀನಿ, ಆದ್ರೆ ನನ್ನನ್ನೇ ಇವಾಗ ಇದು ಮಾಡಕ್ ಹೇಳಿದ್ದಾರೆ, ಹಂಗಾಗಿ ನಾನೇ ಚೌಕಿದಾರ. ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಚೌಕಿದಾರ್ ಚೋರ್ ಹೇಳ್ತಂತ, ಕಾವಲುಗಾರನೇ ಕಳ್ಳ ಅನ್ನೋ ರೀತಿ. ಆದ್ರೆ ಜನ ಅದನ್ನ ಚೆನ್ನಾಗಿ ಒಪ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಮೋದಿ ಮೇಲೆ ಪರ್ಸನಲಿ ಭ್ರಷ್ಟತೆಯ ಆರೋಪಗಳೇನಾದ್ರು ಬಂದ್ಬಿಟ್ಟಿದ್ದಾರೆ. ಜನ ರಾಹುಲ್ ಗಾಂಧಿ ಹೇಳಿಕೆ ಚೌಕಿದಾರ್ ಚೋರ್ ನೋಡಿದ್ರು ಸರ್, ಹೀಗೆ ಹೊಂದಾಣಿಕೆ ಮಾಡಿ ನೋಡ್ಬೋದಾ ಸರ್? ಇದನ್ನ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಎದುರಾಳಿಗಳು ಹೇಗೆ ಮಾಡಿದಂತ ಟೀಕೆಗಳೇ ವರವಾಯ್ತು, ಇಲ್ಲೂ ಕೂಡ ಮೋದಿ ಅವರಿಗೆ ಮಾಡಿದಂತ ಟೀಕೆಗಳೇ ವರವಾದ. ಯಾವಾಗ್ಲೂ ಅಷ್ಟೇ, ಒಬ್ಬ ವ್ಯಕ್ತಿಯ ಮೇಲೆ ಎಲ್ಲರೂ ಮುಗಿದು ಬಿದ್ದರೆ ಆಗ ಅವನ ಮೇಲೆ ಅನುಕಂಪ ಹೆಚ್ಚಾಗ್ತಾ ಹೋಗುತ್ತೆ. ಅದು ಯಾವಾಗ್ಲೂ ಹಂಗೆ. ಈಗ ಲಾಸ್ಟ್ ಅಲ್ಲಿ 10th ನಂಬರ್ ನಲ್ಲಿ ಪಾಪ ಒಬ್ಬ ಸ್ಪಿನ್ನರ್ ಬ್ಯಾಟಿಂಗ್ ಆಡಕ್ ಬರ್ತಾನೆ, ಬ್ಯಾಟ್ಸ್ಮನ್ ಅವನ್ ಮುಂದಕ್ಕೆ 140 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಒಬ್ಬ ಬಂದು ರಪ್ ರಪ್ ಅಂತ ಬಾಲ್ ಹಾಕ್ತಾ ಇರ್ತಾನೆ. ಏಯ್ ಪಾಪ ಸ್ಪಿನ್ನರ್ ಅವನ್ ಹೋಗಿ ಅವ್ನು ಬಾಲ್ ಹಾಕ್ತಾನಲ್ವಾ ಜನ, ಗೊತ್ತು ಅವನ ಪಾಪ ಅವನ್ಕಲ್ಲ, ಅವನು ಅವ್ನ ಬಾಲ್ ಕೈ ಎತ್ತಕ್ ಮತ್ತೆ ತಲೆ ಬಗ್ಸ್ತಾನೆ ಅಂತೆಲ್ಲ ಬೈಕತ್ತಾರ ನಮ್ಮವರು. ಬಟ್ ಇಲ್ಲಿ ಮೋದಿ ಸ್ಪಿನ್ನರ್ ಅಲ್ಲ ಸರ್, ಆಲ್ ರೌಂಡರ್. ಅಟ್ಯಾಕ್ ಹಿಂಗ್ ಆದಾಗ ಹಿಂಗ್ ಆಗತ್ತೆ ಸರ್. ಯಾವ ಚೌಕಿದಾರ್ ಅನ್ನೋ ಪದ ಇವರಿಗೆ ಗೆಲುವಿನ ಮೆಟ್ಲಾಯ್ತು, ಆದ್ರೆ ಅದನ್ನೇ ತಮ್ಮ ಟ್ವಿಟರ್ ಅಲ್ಲಿ ಇವತ್ತು ತೆಗೆದು ಬಿಟ್ಟವರಲ್ಲ ಸರ್. ಯಾಕೆ ಅಂದ್ರೆ ಅದ್ರ ಪರ್ಪಸ್ ಸರ್ವ್ ಆಯ್ತು, ಇನ್ನು ಚೌಕಿದಾರ್ ಬೇಡ ಲೆಕ್ಕಾಚಾರ, ಚೌಕಿದಾರ್ ಕೆಲಸ ಮಾಡಲ್ಲ ಅಂತಲ್ಲ ಹೇಳಿದ್ದಾಯ್ತು, ಇನ್ ಮಾಡ್ತೀನಿ ಮಾಡೋಣ ಸಾಕು. ಚೌಕಿದಾರ್ ಕಿತ್ತಾಕ್, ಅವ್ರು ಕಿತ್ತಾಕ ತಕ್ಷಣ ಬಿಜೆಪಿ ಅವರೆಲ್ಲ ಹೋಲ್ಸೇಲ್ ಕಿತ್ತಾಕ್ಬಿಟ್ರು, ಕಿತ್ತಾಕಿ ಅಂತಾನೆ ಹೇಳಿದ್ರು. ಕಿತ್ತಾಕಿ ಅಂತಾನೆ ಪ್ರಧಾನಿ ಕೇಳ್ಕೊಂಡಿದ್ರು. ಎಸ್, ನೆಕ್ಸ್ಟ್, ಪ್ರಣಾಳಿಕೆಯಲ್ಲಿ ರೈತರಿಗೆ ಕನಿಷ್ಠ ಸಾರ್ವತ್ರಿಕ ಆದಾಯದ ಭರವಸೆ. ಐ ಡೋಂಟ್ ಥಿಂಕ್ ಇದು ಬಹಳ ಮೇಜರ್ಲಿ ವರ್ಕ್ ಮಾಡಿರುತ್ತೆ ಅಂತ, ಯಾಕಂದ್ರೆ ಇದು ರೈತರನ್ನ ಹೋಗಿ ರೀಚ್ ಆಗಕ್ಕೆ ತುಂಬಾ ಟೈಮ್ ತಗೊಳತ್ತೆ, ಅವ್ರಿಗೆ ಅದಷ್ಟು ವರ್ಕ್ ಮಾಡಿರುತ್ತೆ ಅಂತ ಅನ್ಸಲ್ಲ. ರೈತರು ಗ್ರೌಂಡ್ ಗೆ ಹೋದಾಗ ಹೇಳಿದ್ದು ಅಕೌಂಟ್ ಗೆ ಬಂದಿದೆ ದುಡ್ಡು ಅನ್ನೋ ಮಾತು ಸರ್. ಅದೇ ಆ 3,000 ಅದಾಗಿರ್ಬೋದು, ಅದಾಗಿರ್ಬೋದು ಅಕೌಂಟ್ ಕಾಸು ಬಂದಿರುತ್ತಲ್ಲ, ಅದು ಬಂದಿದೆ ಅಟ್ ಲೀಸ್ಟ್ ಬಂದಿದೆ ಬಿಡು ಅಂತ. ಎರಡು ಸರ್ತಿ ಬಂದು, ಎರಡು ಟರ್ಮ್ ಬಂದಿದೆ. ಓಕೆ, ಆಲ್ ರೈಟ್. ಮೋದಿಗೆ ದೇಶದಲ್ಲಿ ಪ್ರಬಲ ಪೈಪೋಟಿ ಇಲ್ಲದೆ ಇರೋದು, ದಿಸ್ ಇಸ್ ದಿ ವೆರಿ ಕ್ರೂಷಿಯಲ್ ಪಾಯಿಂಟ್. ಜನಕ್ಕೆ ಮೋದಿ ವಿರುದ್ಧ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಜನಕ್ಕೆ ಮೋದಿ ವಿರುದ್ಧ ಮತವನ್ನು ಕೊಡಬೇಕು ಅಂತ ಮನಸ್ಸಿತ್ತು ಅಂತ ಇಟ್ಕೊಳ್ಳೋಣ. ಓಕೆ, ಈ ವ್ಯಕ್ತಿನ ಕೆಡವನ ಸುಮ್ಮನೆ ರಯ್ಯ, ತುಂಬ ಆಗೋಯ್ತು ಈ ಮನುಷ್ಯಂದು, ಯಾಕೋ ಪತ ಪತ ಕೆಡವಾಕ್ಬಿಡೋಣ ಇವನನ್ನ. ಕರೆಕ್ಟ್, ಯಾರು ಕೊಡೋಣ? ಕಾಂಗ್ರೆಸ್ ಕಾಂಗ್ರೆಸ್ ಸೇಮ್ ಇದೇ ಮಾತು. ಯಾರು ಕೊಡೋಣ? ನಮಗ್ ಕಾಂಗ್ರೆಸ್ ಬೇಕು, ಬಟ್ ರಾಹುಲ್ ಗಾಂಧಿ ಪ್ರಧಾನಿ ಯಾರು? ಅಲ್ಲ, ನಾಯಕತ್ವದ ವಿಚಾರ ಬಂದಾಗ ನಿಮ್ ಪ್ರಶ್ನೆ ಮ್ಯಾಚಿಂಗ್ ಇರ್ಲಿಲ್ಲ. ಹಂಗಾಗಿ ಜನ ಏನ್ ಮಾಡಿದ್ರು, ಅಯ್ಯಾ ಓಲೆ ಬಿಡ ತಕಡ ಇವನ ಇದ್ಕೊಂಡು ಓಲೆ ಅಂತಂದ್ಬಿಟ್ಟು ಅಂತ ಆಗಿರ್ಬೋದು. ಬೇರೆಯವ್ರಿಗೆ ಹೋಲಿಸ್ಕೊಂಡು ಇಲ್ಲ, ಇಲ್ಲಿ ಪ್ರಬಲ ಪೈಪೋಟಿ ಇಲ್ಲ. ಇರ್ಬೋದು ಕೆಲವು ರಾಜ್ಯಗಳಲ್ಲಿ, ಅದು ರಾಜ್ಯವಾರು ಇತ್ತು ಅಷ್ಟೇ. ಅವ್ರನ್ನ ದೇಶದ ಮಟ್ಟಕ್ಕೆ ನೋಡಕ್ಕೆ ದೇಶದ ಲೆವೆಲ್ಗೆ ಬರಲಿಲ್ಲ ಯಾರು.
ಉತ್ತರ ಪ್ರದೇಶದಲ್ಲಿ ಮಾಯಾವತಿನೂ ನೋಡಿರ್ಬೋದು, ಓಕೆ, ಮಮತಾನೂ ನೋಡಿ, ತಮಿಳ್ನಾಡಲ್ಲಿ ಸ್ಟಾಲಿನ್ನು ನೋಡಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಮಮತಾನೂ ನೋಡಿರ್ಬೋದು, ಯಾರು ಬೇಕಾದ್ರೂ ನೋಡಿರ್ಬೋದು. ಆದರೆ ಆ ದೇಶವ್ಯಾಪಿಯ ಓವರ್ ಆಲ್ ಇಮೇಜ್ ಇರಲಿಲ್ಲ ಯಾರಿಗೂ. ಇಟ್ಸ್ ಎ ಸಾರ್ಟ್ ಆಫ್ ಎ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್, ಅಧ್ಯಕ್ಷೀಯ ಚುನಾವಣೆ ಮಾರ್ ಸ್ಟೈಲ್ ಇದು, ಅದರಲ್ಲಿ ಹೊಡಿತು ಏಟ್ ಅವರಿಗೆ. ಪ್ಲಸ್ ರಾಹುಲ್ ನೋಡಿದ್ರು ಸ್ವಲ್ಪ ಅನುಭವ ಕಡಿಮೆ ಅಲ್ವಾ ಅಂತ ಅನ್ಕೊಂಡ್ರು. ನಾಯ್ಡು ನೋಡಿದ್ರು ಏನು ಚಂದ್ರಬಾಬು ನಾಯ್ಡು ಸ್ವಲ್ಪ ಸೌತ್ ಸಿಂಪಲ್ ರಾಜ್ಯ ಕಷ್ಟ ಹಿಂದಿ ಭಾಷಿಕರು ನೋಡಲ್ಲ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಮಾಯಾವತಿ ನೋಡಿದ್ರು ಮಮತಾನ್ ನೋಡಿದ್ರು ಬಂಗಾಳದವರೇನೋ ಆಕೆ ಪ್ರೀತಿಸ್ಬೋದು, ಬಹಳ ಜನ ಆಕೆ ಸ್ಟೈಲ್ ನೋಡಿ ಅವಮ್ಮ ಏನು ಹಿಂಗಾಡ್ತಾಳೆ ಅಂತ ಅಂತ ಅನ್ಕೊಂಡಿರ್ಬೋದು, ಅಕ್ಸೆಪ್ಟೆನ್ಸ್ ಬಂದಿರಲಿಕ್ಕಿಲ್ಲ. ಮಾಯಾವತಿ ನೋಡಿದ್ರು ಆ ಮಾಯಾವತಿ ಕಷ್ಟಪ್ಪ ಅಂತಂದ್ಬಿಟ್ಟು ಕೈ ಬಿಟ್ಕೊಂಡ್ಬಿಟ್ರು. ಕೆ ಸಿ ಆರ್ ಟ್ರೈ ಮಾಡಿದ್ರು, ಟೂ ಅರ್ಲಿ ಫಾರ್ ಹಿಮ್ ಟು ಟ್ರೈ ಆಲ್ ದಿಸ್, ಹಾಗಾಗಿ ಆಲ್ಟರ್ನೇಟ್ ಇಲ್ಲ. ಪರಿಣಾಮ ಇದು ಅಷ್ಟೆ. ಮುಗೀತಾ ಸರ್? ಬಟ್ ಆರ್ ಎಸ್ ಎಸ್ ತುಂಬಾ ಕ್ವಶನ್ ಆಗ್ಬಿಟ್ರೆ ಕಷ್ಟ. ಮುಂದಕ್ಕೆ ಹೋಗೋಣ ಸರ್. ಎಸ್, ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಸರ್? ವಾಟ್ ನೆಕ್ಸ್ಟ್ ಅಂತಾನೆ ಹೋಗೋಣ ಸರ್. ವಾಟ್ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್. ಓಕೆ, ಮೋದಿ ಅಧಿಕಾರಕ್ಕೆ ಏನೋ ಬಂದ್ರಾ? ಬಂದ್ರು ಸರ್, ಈಗ ಬಂದ್ರು 29 ಬರ್ತಾರೆ ಗ್ಯಾರಂಟಿ. ಓಕೆ, ಹಾಗಾದ್ರೆ ಏನು ನೆಮ್ಮದಿಯಾಗಿ ಫುಲ್ ಸೂಟ್ಗಳು ಹೊಸದು ಹೊಲಿಸ್ಕೊಂಡು 5 ವರ್ಷ ಖುಷಿಯಾಗಿ ಆಮೇಲೆ ಬಂದು ಇನ್ನೊಂದು 50 ಭಾಷಣ ಹೊಡೆದ್ರೆ ಆಯ್ತು, ಹೋಗ ತಗಡಿಗೆ ಕಲರ್ ಕಲರ್ ಜಾಕೆಟ್ಸ್ ಹಾಕೊಂಡು ಹಂಗ ಇಲ್ಲ ಅಲ್ಲ. ಯಾಕೆ ಅಂದ್ರೆ ಮುಂದಿನ ಟರ್ಮ್ಗೆ ಇನ್ನೂ ಕಷ್ಟ ಆಗುತ್ತೆ, ನಿರೀಕ್ಷೆಗಳು ಜಾಸ್ತಿ. ಪ್ಲಸ್ ಅವ್ರು ಇರ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಅವರೆಲ್ಲೋ ಒಂದ್ ಕಡೆ ನಾ 2024ಗೆ ಅಷ್ಟೇ ಇರ್ತೀನಿ ಅಂತೆಲ್ಲ ಹೇಳ್ದಂಗೆ. ಹೌದೌದು, ಅವ್ರು ಇಲ್ಲದಿದ್ದರೂ ಅವ್ರ ಪಕ್ಷಕ್ಕೆ ಜನ ಪಾಠ ಕಲಿಸ್ಬಿಡ್ತಾರ ಮೇಲೆ, ಹಂಗಾಗಿ ಅವ್ರ ಜವಾಬ್ದಾರಿ ತುಂಬ ಹೆಚ್ಚಾಗ್ಬಿಡುತ್ತೆ ಈಗ. ಬಟ್ ಮಾಡೋಕ್ಕಾಗ್ಬೋದು ಕೆಲವು ಕೆಲಸ ಅವ್ರಿಗೆ, ಯಾಕಂದ್ರೆ ಅದಕ್ಕೆ ಬೇಕಾಗಿದ್ದ ಬುಡಾನಿಗೆ 5 ವರ್ಷದಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಆಗ್ಬೋದು ಕೆಲವು ಕೆಲಸಗಳು, ಜನಪರ ಯೋಜನೆಗಳ ತ್ವರಿತ ಅನುಷ್ಠಾನ ಆಗಬೇಕಾಗತ್ತೆ, ಆರ್ಥಿಕ ಸುಧಾರಣೆಗೆ ವೇಗ ಸಿಕ್ಕಬೇಕು, ಸಣ್ಣ ಕೃಷಿಕರಿಗೆ ಜನರಲಿ ರೈತಾಪಿ ವರ್ಗಕ್ಕೆ ಏನಾದರೂ ಒಂದು ರಿಲೀಫ್ ಸಿಕ್ಕಬೇಕಾಗಿದೆ. ಕಾಂಗ್ರೆಸ್ ಚೇತರಿಸ್ಕೊಳ್ಳೋದು ಕಷ್ಟ, ಬಿ ಜೆ ಪಿ ಇದೆಲ್ಲ ಕಷ್ಟ ಒಪ್ಕೋತೀನಿ ನಾನು, ಬಟ್ ಲೇಬರ್ ಜಾಬ್ ಸೈಡಲ್ಲಿ ಜಾಬ್ ಇದೆ ಇಲ್ಲ ಅನ್ನೋದು ಸುಳ್ಳು ಅನ್ನೋ ಪರಿಸ್ಥಿತಿ ಬರಬೇಕು, ಹೌದು ಅನ್ನಿಸ್ಬೇಕು ಜನಕ್ಕೆ. ಗೊತ್ತಾಗದೆ ಇದ್ರೆ ಭಾಳ ಕಷ್ಟ. ಈ ಜವಾಬ್ದಾರಿಗಳು ಅವ್ರಿಗಿದೆ, ಅವ್ರು ಏನು ಮಾಡ್ತಾರೋ ಮಾಡ್ಕೊ. ಈಗ ಒಂದು ವಿರಾಮ, ವಿರಾಮದಿಂದ ಬಂದ ಮೇಲೆ ನಾವು ಕರ್ನಾಟಕದಲ್ಲಿ ಬೀಸಿದ್ದು ಏನು, ಗಾಳಿಯೋ ಸುಂಟರ ಗಾಳಿಯೋ ಚಂಡಮಾರುತನೋ ಬಿರುಗಾಳಿಯೋ ಚಂಡಮಾರುತ ಚಂಡಮಾರುತವೋ ಸುನಾಮಿಯೋ ಯಾವುದು ಭೂಕಂಪನೋ? ಭೂಕಂಪ ಅದರತ್ತೆ ಬೀಸಿದ್ದು ಕುಂಚ್ಕೊಂಡು ಹೋಗ್ಬಿಡುತ್ತೆ. ಭೂಕಂಪ ಅದರದಾಗ ಮನೆ ಕೆಲವು ಪೋರ್ಷನ್ಸ್ ಉಳ್ಕೊಳತ್ತೆ ಅಲ್ವಾ, ಬೆರಕುಗಳು ಬರುತ್ತೆ. ಇಲ್ಲ ಹಂಗಲ್ಲ, ಹಂಗಾಗಿ ಅದು ಏನು ಅಂತ ನೋಡೋಣ. ಕರ್ನಾಟಕದಲ್ಲಿ ಏನಾಯಿತು ಅಂತ ಕೇಳಿದೆ, ಏನಾಯಿತು ಅರವಿಂದ್? ಈಗ ನೀವು ಹೇಳಿದ್ರಲ್ಲ ಸರ್, ಗಾಳಿ ಬಿರುಗಾಳಿ ಸುಂಟರಗಾಳಿ ಚಂಡರಗಾಳಿ ಒಬ್ಬರೇ ಬೇಕಾ? ನಾನು ಹೇಳಿದ್ದನ್ನೆಲ್ಲ ಹೇಳಕ್ಕೆ ಸರ್, 25 1 1 1 ಚಂಡಮಾರುತ ಬೀಸಿದ್ದು ಸರ್. ಸರ್ ಕಮಲ ಅರಳುತ್ತೆ ಸರ್. ಸರ್ ಮೈತ್ರಿ ಮಾಡ್ಕೊಂಡಿದೀವಿ ಸರ್, ಕೇಳಿ ಸರ್. ಅಲ್ಲ ರಿಸಲ್ಟ್ ಹಂಗ ಬಂದಿದೆ ಸರ್? ಹಂಗಲ್ಲ ಸರ್, 25 1 1 1 ಗೊತ್ತಿರಲಿಲ್ಲ. ಹಂಗಲ್ಲ ಸರ್, ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ನಾವು ಮೈತ್ರಿ ಮಾಡ್ಕೊಂಡಿದೀವಿ, ನಾವೊಂದು ಇಟ್ಕೊಳ್ಳೋಣ, ನೀವೊಂದು ತಗೊಳ್ಳಿ, ಅವರೊಬ್ರು ಇಂಡಿಪೆಂಡೆಂಟ್ ನಿಂತಿದ್ದಾರೆ ಅವ್ರಿಗೊಂದ್ಕೊಳ್ಳೋಣ, ಬಿಜೆಪಿ ಕೊಟ್ಬಿಡೋಣ. ಬೀಸಿದ್ದೇನೆ ಹೇಳ್ರಿ? ಸುನಾಮಿ ಸರ್, ಸುನಾಮಿ ಸುನಾಮಿ ಚಂಡಮಾರುತ ಸರ್, ಚಂಡಮಾರುತ ದಿವ್ಯ ಸುಂಟರಗಾಳಿ ಸರ್, ಸುಂಟರಗಾಳಿ ಆಹಾ ಅದ್ಭುತ ಕಾಂಬಿನೇಷನ್ ಯಾವುದೋ ಒಟ್ಟಲ್ಲಿ ಕೊಚ್ಕೊಂಡು ಹೋಗಿರೋದಂತೂ ಉಂಟು. ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈ ಈ ಫಲಿತಾಂಶ ಒಂದು ರೀತಿ ಎಂಥ ಶಾಕ್ ವೇವನ್ನು ಹೊಡೆದಿದೆ ಅಂತಂದರೆ ಅವ್ರಿಂದ ಎದ್ದೇಳಕ್ಕೆ ತುಂಬ ಸರಿ ತುಂಬ ಟೈಮ್ ಬೇಕಾದಕ್ಕೆ ಅಂತ ಕರ್ನಾಟಕದ ಚರಿತ್ರೆಯಲ್ಲಿ ರಾಜಕಾರಣದ ಚರಿತ್ರೆಯಲ್ಲಿ ಕಾಂಗ್ರೆಸ್ ಇಂಥ ಹೀನಾಯ ಪರಿಸ್ಥಿತಿಗೆ ಎಂದೂ ಬಂದಿರಲಿಲ್ಲ. ಬೆಂಗಳೂರಲ್ಲಿ ಮಳೆ ಬಂದಾಗ ರಾಜಕಾಲುವೆ ಆದಂಗೆ ಆಯ್ತು ಸರ್. ಇದು ಆಯ್ಸಿ ಓಕೆ ಆಲ್ ರೈಟ್ ಓಕೆ. ಯಡಿಯೂರಪ್ಪನವರೇನೋ 22 ಬರುತ್ತೆ ಅಂತಿದ್ರು, ಅದು 22 ದಾಟ್ಬಿಡ್ತು, ಒಂದೇ ಸಮ ಕೊಚ್ಚಾಕ್ಬಿಟ್ರು ಎಲ್ಲ ಕಡೆಯಿಂದಲೇ. ಒಟ್ಟೆ ಪರಿಸ್ಥಿತಿ ಪಕ್ಕ ಕಾಂಗ್ರೆಸ್ ಇಂದ ಇಲ್ಲಿ ನೋಡೋಣ ಆ ಪರಿಸ್ಥಿತಿ ಏನಾಗಿದೆ ಅಂತ ನಮ್ಮ ಹುಡುಗರೀಗ ತೋರಿಸ್ತಾರೀಗ.
ಆಲ್ ರೈಟ್ ನೋಡೋಣ. ಭಾರತೀಯ ಜನತಾ ಪಕ್ಷಕ್ಕೆ 14ರಲ್ಲಿ ಅಲ್ಲ ಸರ್ 19ರದೇ ತಗೊಂಡ್ಬಿಡಿ, 19 25 ಅಲ್ವಾ, 25 ಬಂದಿದೆ ಭಾರತೀಯ ಜನತಾ ಪಕ್ಷಕ್ಕೆ, ಪ್ಲಸ್ 7 ಆಗಿದೆ, 7 ಪ್ಲಸ್ ಆಗಿದೆ ಅಲ್ವಾ. ಹೌದು, 7 ಹೆಂಗೆ, 18 ಅಲ್ವಾ, 5 ಪ್ಲಸ್ 3 17ರಿಂದ 8 ಆಯ್ತು, ಪ್ಲಸ್ ಪ್ಲಸ್ 8 ಪ್ಲಸ್ 8 ಎಸ್. ಕಾಂಗ್ರೆಸ್ 9ರಿಂದ ಇದ್ದಿದ್ದು 1ಕ್ಕೆ ಇಳಿದಿದೆ, 8 - 8. ಜೆ ಡಿ ಎಸ್ 2ರಲ್ಲಿತ್ತು, ಅದು 1ಕ್ಕೆ ಇಳಿದಿದೆ, ಇತರೆ ಇರಲೇ ಇಲ್ಲ, 1 ಬಂದಿದೆ. ದಟ್ ಈಸ್ ಆಬ್ವಿಯಸ್ಲಿ ಮಂಡ್ಯ ಪಕ್ಷೇತರ ಬಂದಿರುವಂಥದ್ದು. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗ ಏನಾದ್ರು ಇದ್ರೆ ಕೇಳ್ಕೊಂಬಿಟ್ಟು ಬೇಗ ಬೇಗ ಹೋಗ್ಬಿಡೋಣ, ಟೈಮ್ ಇಲ್ಲ ತುಂಬಾ. 25 ಈ ಹಿಂದೆ ಯಾವ್ದಾದ್ರು ಒಂದು ಪಕ್ಷ ರಾಜ್ಯದಲ್ಲಿ ಗೆದ್ದಿದ್ದು ಇತಿಹಾಸ ಗೆದ್ದಿದೆ ಕಾಂಗ್ರೆಸ್? 25 ಆ ಕಾಲದಲ್ಲಿ ಕಾಂಗ್ರೆಸ್ ಸಂಖ್ಯೆ ಬಿಜೆಪಿ ಇದ್ದಂಗೆ ಇರ್ತಿತ್ತು, ಬಿಜೆಪಿ ಉಳಿದವ್ರದ್ದು ಪಕ್ಷದಲ್ಲ ಈ ತರ ಇರ್ತಿತ್ತು. ಅಲ್ಲ, ಅದಕ್ಕೆ ಹೇಳಿ ಹಿರಿಯರು ಹೇಳಿದ ಕಾಲ ಬದಲಾಗುತ್ತೆ ಅನ್ನೋದಕ್ಕಿದೆ ಅಲ್ವಾ ಸರ್? ಅದಕ್ಕೆ ನಾನು ಕಿರಿಯ ಹೇಳ್ತಿರೋದು, ಇನ್ಯಾವತ್ತೋ ಕಾಲ ಬದಲಾಗಬಹುದು. ಹೌದೌದು, ಸಾಧ್ಯತೆ ಇದೆ ಸರ್. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಂಡಿವಿಜುವಲ್ ಆಗಿ ಪರ್ಫಾರ್ಮ್ ಮಾಡಿದ್ರೆ, ಚುನಾವಣೆ ಎದುರಿಸಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ವಾ ಸರ್? ಬರ್ತಾ ಇತ್ತೋ ಇಲ್ವೋ ಅಂತ ಹೇಳಕ್ಕಾಗಲ್ಲ, ಬಟ್ ಪಾಸಿಬಲಿ ಸ್ವಲ್ಪ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಕಷ್ಟ ಆಗ್ತಿತ್ತು. ನಾವು ಅಂದ್ರೆ ತ್ರಿಕೋನ ಸ್ಪರ್ಧೆ ಆದಾಗ ಜೆ ಡಿ ಎಸ್ ಕಿತ್ತಾಕೋ ಮತಗಳು ಕಾಂಗ್ರೆಸ್ ಬಿಜೆಪಿ ಕಿತ್ತಾಕ್ತಿತ್ತು, ಕಾಂಗ್ರೆಸ್ಗೆ ಲಾಭ ಆಗ್ತಿರೋದು, ಕಾಂಗ್ರೆಸ್ಗೆ ಲಾಭ ಆಗ್ತಿತ್ತೇನೋ, ಲೈಕ್ ಚಿಕ್ಕಬಳ್ಳಾಪುರ ಪಾಸಿಬಲ್, ಎಸ್ ಶಿವಮೊಗ್ಗ, ಹಂಗಾಗಿ ಬಿಜೆಪಿಗೆ ಸಿಗ್ತಿರ್ಲಿಲ್ಲ ಅಲ್ಲಿ, ಎಲ್ಲೆಲ್ಲೋ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮತ್ತೊಂದಿರ್ಬೋದು, ಮಗ್ದೊಂದಿರ್ಬೋದು, ಈ ಥರದ್ದು. ಹಂಗಾಗಿ ಇದು ಹೇಳೋಕ್ಕಾಗಲ್ಲ, ಎರಡೂ ಕಡೆ ಅದ್ರ ಲಾಭ ನಷ್ಟ ಇದೆ, ಬಟ್ ವಿ ಡೋಂಟ್ ನೋ ಅವ್ರು ಏನ್ ಮಾಡ್ತಾ ಇದ್ದಾರೆ. ಇದು ಹೊಸ ಎಕ್ಸ್ಪೆರಿಮೆಂಟ್ ಅಲ್ಲ ಸರ್? ಎಕ್ಸಾಕ್ಟ್ಲಿ, ಹೊಸ ಎಕ್ಸ್ಪೆರಿಮೆಂಟ್. ಇನ್ನು ಮಂಡ್ಯಕ್ಕೆ ಹೋಗ್ಬಿಡೋಣ ಸ್ಟ್ರೈಟ್ ಆಗಿ. ಯೆಸ್ ಸರ್, ಮಂಡ್ಯದಲ್ಲಿ. ಮಂಡ್ಯ ಏತಾಪಾತದಂತೆ ಈ ಮ್ಯೂಸಿಕಲ್ ಫೌಂಟನ್ ಟೈಪ್ ಆಡ್ತಿತ್ತಪ್ಪ ಇವತ್ತು. ಒಂದ್ 3 ಅವರ್ ಕಂಪ್ಲೀಟ್ ಏರುಪೇರು, ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಎಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿರಲಿಲ್ಲ ನಮ್ಗೆ. ಆಮೇಲೆ ಒಂದ್ ಸರ್ತಿ ಸೊರಕ್ಕಂತ ಮೇಲೆ ಕೊಟ್ಟಾಯ್ತು, ಹಾಗಾಯ್ತು ಮಂಡ್ಯನಲ್ಲಿ. ಮಂಡ್ಯ ವಿಧಾನಸಭಾ ವಾರ ನೋಡ್ಬಿಡೋಣ ಕ್ವಿಕ್ ಆಗಿ, ವಿ ಡೋಂಟ್ ಹ್ಯಾವ್ ಮಚ್ ಟೈಮ್ ನೀಡ್ ಟು ಕ್ಲೋಸ್ ಇಟ್. ಮಂಡ್ಯ ವಿಧಾನಸಭಾ ವಾರ ತಗೊಳ್ಳದೆ ಆದರೆ ನಾವು, ನಮ್ಮವ್ರು ಸ್ವಲ್ಪ ಲೇಟು, ರಾತ್ರಿ ಆಯಿತು ಅದಕ್ಕೆ ಇರಬೇಕು ತಡ. ಆಲ್ ರೈಟ್, ಮಂಡ್ಯ ತೆಗೆದುಕೊಳ್ಳಕ್ಕೆ ತಾಂತ್ರಿಕವಾಗಿ ಅವ್ರಿಗೇನೋ ಸಮಸ್ಯೆ ಇದ್ದಂಗಿದೆ. ಮಂಡ್ಯ ಅಂದ ತಕ್ಷಣ ಎಲ್ಲರೂ ಬೆದರ್ಕೊಟ್ಟಂಗೆ ಆಗಿಬಿಟ್ಟಿದೆ ಸರ್. ಏನೋ ಗೊತ್ತಿಲ್ಲಪ್ಪ, ಲೆಟ್ ಅಸ್ ಗೋ ಬ್ಯಾಕ್ ಮಂಡ್ಯಗೆ, ನೌ ಇಟ್ ಈಸ್ ದೇರ್ ಅಂತ ಹೇಳಿದ್ದಾರೆ. ಲೆಟ್ಸ್ ಗೋ ಬ್ಯಾಕ್ ಮಂಡ್ಯ. ಮಂಡ್ಯ ವಿಧಾನಸಭಾ ಕ್ಷೇತ್ರ ಏನಾಯಿತು ಅಂತಂದರೆ, 67,000 ಇವ್ರು ತೊಗೊಂಡ್ರೆ 89,000 ಅವ್ರು ತೊಗೊಂಡ್ರು ಮಂಡ್ಯ ಟೌನಿನ ವಿಧಾನಸಭಾ ಕ್ಷೇತ್ರ. ಅಲ್ಲೇ ಲೀಡ್ ಸಿಕ್ಕಿತು, 22,000 ಸಿಕ್ಕಿದೆ. ಎಲ್ಲರೂ ಅನ್ಕೋತಿದ್ರು ಮಂಡ್ಯ ಟೌನ್ ಕೈ ಕೊಡುತ್ತೆ, ಮಂಡ್ಯ ಟೌನ್ ಕೈ ಕೊಡುತ್ತೆ ಅಂತ ಅನ್ಕೋತಿದ್ರು. ಮದ್ದೂರ್ ನೋಡಿ ನೆಕ್ಸ್ಟ್ ಕ್ವಿಕ್ ಆಗಿ, ಲೆಟ್ಸ್ ಗೋ ಫಾಸ್ಟ್ ಮದ್ದೂರ್ ತಗೊಳ್ಳೋಣ. ಮದ್ದೂರ್ನಲ್ಲಿ ನಿಖಿಲ್ಗೆ 71 ಬಂದ್ರೆ ಅವ್ರಿಗೆ 90 ಬಂತು, ಅಲ್ಲೂ 18,000 ಎಲ್ಲರೂ ಹೇಳಿದ್ರು ಮದ್ದೂರ್ ಕೈ ಕೊಡತ್ತೆ. ನೆಕ್ಸ್ಟ್ ಮೇಲ್ಕೋಟೆ ನೋಡಿ, ಮೇಲ್ಕೋಟಿನಲ್ಲಿ 71,000 ಬಂದ್ರೆ 87,000 ಅವ್ರಿಗೆ ಬಂತು, 15,000 ಲೀಡ್ ಸಿಕ್ತು. ಇಲ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ, ಕವರ್ ಅಪ್ ಮಾಡ್ಕೊಟ್ಬಿಡತ್ತೆ ಕೈ ಕೊಡ್ತು. ಮಳವಳ್ಳಿ ನೋಡಿ, ನಿಖಿಲ್ಗೆ 68,000 ಬಂದ್ರೆ ಸುಮಲತಾಗೆ 100,000 ಚಿಲ್ಲರೆ ಮತಗಳು ಬಂದು ಕುತ್ಕೋತು, ಡಿಫರೆನ್ಸ್ 31,000. ಎಲ್ಲರೂ ಹೇಳಿದ್ರು ಮಳವಳ್ಳಿ ಕೈ ಕೊಡತ್ತೆ ಅಂತ. ಕೆ ಆರ್ ಪೇಟೆ ನೋಡಿ, ನಿಖಿಲ್ಗೆ 75,000 ಮತಗಳು ಬಂದರೆ ಸುಮಲತಾಗೆ 79,000 ಬಂತು. ಹಾಗ ನೋಡಿದ್ರೆ ಲೀಸ್ಟ್ ಇಲ್ಲೇ ಮ್ಯಾನೇಜ್ಡ್ ಆಗಿರುವಂತದ್ದು 3,700. ಆಲ್ ರೈಟ್, ಅದರಿಂದ ಕೆ ಆರ್ ನಗರ ಅಲ್ಲ, ನಾಗಮಂಗಲ ನೋಡೋಣ. ನಾಗಮಂಗಲದಲ್ಲಿ 83,000 ಬಂದ್ರೆ ಸುಮಲತಾಗೆ 76,000 ಬಂತು, ಲೀಡ್. ಸೊ ಚಲೋರಾಯ್ ಸ್ವಾಮಿ ಹೇಳ್ಕೋಬೋದು ಬೇಕಾದ್ರೆ, ನೋಡ್ರಪ್ಪ ನಾನು ಲೀಡ್ ಕೊಟ್ಟೆ ಕಣ್ರಿ,
ನಿಖಿಲ್ ಅವರಿಗೆ. ನಿಖಿಲ್ಗೆ ನಾನು ನೀಡ್ಕೊಟ್ಟೆ, ಈಗ ಏನಿಷ್ಟು ಕೆಲಸ ಮಾಡ್ಲಿ, ಹೇಳ್ಕೊಳಕ್ ಒಂದು ಅಸ್ತ್ರ ಇದು. ಪಕ್ಷ ತಾಯಿ ಇದ್ದಂಗೆ ನಾನು ಏನಾರು ಮಾಡಕ್ಕಾಗತ್ತಾ? ಹಂಗ ಮಾಡೋದಾಗಿದ್ರೆ ನನ್ನ ಕ್ಷೇತ್ರದ ಲೀಡ್ ಕೊಡ್ತಾ ಇರ್ಲಿ ಬೇಂದ್ರೆ. ನಮ್ಮ ಮನೆ ಕಸ ಬಿಟ್ಟು ಊರ್ ಮನೆ ಕಸ ಹೊಡೆದಂಗ ಆಯ್ತು ಸರ್ ಇದು ಅಂತ ಹೇಳ್ಕೊಬೋದು. ಅಲ್ಲ ಹಂಗೆ ಆಯ್ತು, ನಮ್ಗೆ ಗೊತ್ತಿಲ್ಲ ಅವ್ರು ಏನ ಅವ್ರು ಹೇಳೋ ರೀತಿಯಲ್ಲಿ ಅಲ್ವಾ. ಒಟ್ಟಲ್ಲಿ ಲೀಡ್ ಅಂತೂ ಇದೆ ನಾಗಮಂಗಲದಲ್ಲಿ. ಓಕೆ, ಅಲ್ಲೂ ದೊಡ್ಡ ಲೀಡ್ ಸಿಕ್ಕಿಲ್ಲ, ಬಹಳ ಸಣ್ಣ ಅದನ್ನ ರಿಕವರ್ ಮಾಡ್ಕೊಂಡು. ಕೆ ಆರ್ ನಗರ 75,000, ನಿಖಿಲ್ 74,000, ಸುಮಲತಾ ಬಹಳ ಸಣ್ಣ ಪ್ರಮಾಣದ 282 ಮತದಲ್ಲಿ. ಅವ್ರು ಸಿಗಬೇಕಾಗಿರುವಂತ ಜಾಗದಲ್ಲಿ ಸಿಗ್ಲಿಲ್ಲ ಅನ್ನೋದೇ ಅವ್ರಿಗಾಗಿರೋದು ಡ್ಯಾಮೇಜ್. ಎಲ್ಲಿ ಸಿಗಬೇಕಾಗಿತ್ತು, ಎಷ್ಟು ಸಿಗಬೇಕು ಅನ್ಕೊಂಡಿತ್ತು ಅಷ್ಟು ಸಿಕ್ಕಿಲ್ಲ. ಇನ್ನು ಶ್ರೀರಂಗಪಟ್ಟಣ 67,000 ಮತಗಳನ್ನ ಶ್ರೀರಂಗಪಟ್ಟಣದಲ್ಲಿ ನಿಖಿಲ್ ಪಡ್ಕೊಂಡಿದ್ರೆ, ಸುಮಲತಾ 95,000 ಮತ ವಿಚ್ ಇಸ್ ಅ ಮ್ಯಾಸಿವ್ 27,000 ಲೀಡ್. ಹೌದು, ಪರಿಣಾಮ 100,000 ಚಿಲ್ಲರೆ ಮತಗಳಿಂದ ಅವರು ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಯ್ತು ಸರ್. ಬಟ್ ಜೆ ಡಿ ಎಸ್ ಬಿಜೆಪಿ ಅವ್ರಿ ಇಲ್ಲೊಂದು ಅಭ್ಯರ್ಥಿ ಹಾಕಿದಿದ್ರೆ ಒಂದಷ್ಟು ಲಾಭ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಸರ್? 25 ಸ್ಥಾನಗಳನ್ನ ಅವ್ರು ಪಡ್ಕೊಂಡವ್ರು, ಈಗ ಲಾಭ ಆಗ್ಬೋದಾಗಿತ್ತು, ಆದ್ರೆ ಬಿಜೆಪಿ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಆ ಮೂಲಕ ಜೆ ಡಿ ಎಸ್ ಗೆಲ್ಬಹುದಾಗಿತ್ತೇನೋ, ಸುಮಲತನ ಕಷ್ಟ ಆಗ್ತದೆ, ಸುಮಲತಾ ಅವ್ರಿಗೆ ಕಷ್ಟ ಗೊತ್ತಿಲ್ಲ ನನಗೆ. ಅವಾಗ ಜೆ ಡಿ ಎಸ್ ಗೆಲ್ಬಹುದಾಗಿತ್ತೇನೋ, ಅದಕ್ಕೆ ಹೇಳಿದ್ದು ತ್ರಿಕೋನ ಸ್ಪರ್ಧೆ ಕೆಲವು ಸರಿ ಕೆಲವ್ರಿಗೆ ಲಾಭ ತಂದ್ಕೊಡುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ ಇದ್ದಿದ್ರೆ ಬಿಜೆಪಿ ಕಷ್ಟ ಆಗ್ತಿತ್ತು. ಬಿಜೆಪಿ ಕಷ್ಟ ಆಗ್ತಿತ್ತು, ಹಾಗಾಗಿ ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ. ಬಟ್ ಅದಂಗ ಆಗಬಹುದಿತ್ತೇನೋ, ಸೋಲಿಗೆ ಏನ್ ಕಾರಣ ಅಂತ ಒಂದಷ್ಟು ಪಟ್ಟಿ ಮಾಡಿದ್ದಾರೆ, ಕ್ವಿಕ್ ಆಗಿ ನೋಡ್ಬಿಡೋಣ. ನಿಖಿಲ್ ಅವರ ಸೋಲಿಗೆ ಕಾರಣಗಳೇನು ಅಂತ ನೋಡೋಣ. ಮೊದಲನೇ ಕಾರಣ, ಮೈತ್ರಿ ಪಕ್ಷ ಕಾಂಗ್ರೆಸ್ ಜೊತೆ ಚರ್ಚಿಸದೆ ಅಭ್ಯರ್ಥಿಯಾಗಿ ಘೋಷಿಸಿದ್ದು. ಅಂದ್ರೆ ನಿಖಿಲ್ ಅವ್ರನ್ನ ಕಾಂಗ್ರೆಸ್ ಜೊತೆಗೆ ಮಾತುಕತೆಯನ್ನು ಆಡಲಾರದೆ ನಿಖಿಲ್ ಅವ್ರನ್ನ ಏಕಾಏಕಿ ಘೋಷಣೆ ಮಾಡಿರೋದು ಇಲ್ಲಿ ಮೈನಸ್ ಅಂತ ಕಾರಣ ಒಂದು. ಎಸ್, ಇನ್ನು ಕಾರಣ ಎರಡನ್ನ ನೋಡೋದಾದ್ರೆ, ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇದ್ದದ್ದು, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆನೂ ಆಯ್ತು. ಹಾಗೆ ನೋಡಿದ್ರೆ ಅವರ ಸೋದರ ರೇವಣ್ಣ ಮ್ಯಾನೇಜ್ ಮಾಡಿದ ರೀತಿ ಹಾಸ್ತಾನ್ ಇವ್ರು ಮ್ಯಾನೇಜ್ ಮಾಡ್ಲಿಲ್ಲ. ಅವ್ರ ಎಲ್ಲರ ಮನೆಗೂ ಹೋಗಿ ನಮಸ್ಕಾರ ಹಾಕಿ ಸದ್ಯಕ್ಕೆ ಬಿಟ್ಬಿಡೋಣ ಸುಮ್ನಪ್ಪ, ಕಾರವಾಸಿ ಕತೆ ಕಾಲ ಆದ್ರೂ ಕಟ್ಟು ಅಂತ ಕಟ್ಕಟ್ ಬಂದ್ಬಿಟ್ಟು ಪ್ರತಿಷ್ಠೆಯಾಗಿ ತಗೊಂಡ್ರಲ್ಲ. ಪ್ರತಿಷ್ಠೆಯಾಗಿ ತಗೊಂಡ್ರು, ಶಿವಕುಮಾರ್ ಹೇಳದಂಗೆ ತುಂಬಾ ರಿಸ್ಕಿ ರಾಜಕಾರಣ, ಅದರ ಪರಿಣಾಮವನ್ನ ಅನುಭವಿಸಬೇಕಾಗಿ ಬಂತು ಅಂತ ಕಾಣ. ಕಾಂಗ್ರೆಸ್ನವರ ಅಗತ್ಯತೆನೂ ಇಲ್ಲ ಅನ್ನೋ ಮಾತು ಬಂತು ಅಲ್ಲಿ. ಇನ್ನು ಮೂರನೇ ಕಾರಣವನ್ನ ನೋಡೋದಾದ್ರೆ, ಗೌಡ್ತಿ ಅಲ್ಲ ಮಾಯಾಂಗನೆ ಅಂತ ಬಾಯಿಗೆ ಬಂದಂತೆ ಜೆ ಡಿ ಎಸ್ ನಾಯಕರು ಮಾತನಾಡಿದ್ದು. ಬರೀ ಈ ಪದ ಅಲ್ಲ, ಜನರಲಿ ಜೆ ಡಿ ಎಸ್ ನ ಕ್ಯಾಂಪೇನ್ ಸ್ಟೈಲ್ ವಾಸ್ ನಾಟ್ ಗುಡ್. ಆರಂಭದಿಂದನೂ ಹಿಡಿದು ದೇರ್ ಕ್ಯಾಂಪೇನ್ ಸ್ಟೈಲ್ ತುಂಬಾ ಅಗ್ರೆಸಿವ್ ಮತ್ತೆ ತುಂಬಾ ವೈಯಕ್ತಿಕ ಕಡೆ ತಿರ್ಕೋತಾ ಇತ್ತು. ಅದರ ಪರಿಣಾಮವನ್ನ ಅನುಭವಿಸಿದ್ದಾರೆ ಕೆಲವು ಕಡೆ, ಇನ್ಕ್ಲೂಡಿಂಗ್ ರೇವಣ್ಣ ಅವರು ಹೇಳಿದ್ದು, ಯಾಕೆ ಬಂದ್ರು 2 ತಿಂಗಳಾದಾಗ, ಯಾಕೆ ಬಂದ್ರು 3 ತಿಂಗಳಾದಾಗ ಅಂತ ಎಲ್ಲ ಕಾಮೆಂಟ್ ಹಾಕಿದ್ದು. ಇನ್ನೊಂದ್ ಜೊತೆಗೆ ಯಶ್ ಮತ್ತು ದರ್ಶನ್ ಸಿಎಂ ಕಳ್ಳೆತ್ತು ಅಂತ ಹೇಳಿದ್ದು, ಅದು ಅಭಿಮಾನಿಗಳಿಗೆ ಕೆರಳಿಸಿತ್ತು ಸರ್. ಅದು 4ನೇ ರೀಸನ್ ನಮಗೆ ಅದು. ಸೊ ಅದ್ರ ಜೊತೆಗೆ ಗಂಡ ಸತ್ತ 5 ತಿಂಗಳಿಗೆ ರಾಜಕೀಯ ಬೇಕಿತ್ತ ಅಂತ ರೇವಣ್ಣ ಅವರು ಕೊಟ್ಟಂತ ಟೀಕೆ, ಇವಿಷ್ಟು ಪ್ರಮುಖ ಕಾರಣಗಳು ನಿಖಿಲ್ ಸೋಲಿಗೆ ಅಂತ. ಆಲ್ ರೈಟ್, ಸೋತಾಗ ಕಾರಣಗಳು 100, ಗೆದ್ದಾಗ ತಪ್ಪು ಮಾಡಿದ ಕಾರಣಗಳು ಕಾಣಿಸುವುದೇ ಇಲ್ಲ. ಅದು ವಿಶ್ಲೇಷಣೆ ಮಾಡಲ್ಲ, ಗೆಲುವು ಗೆಲುವು ಆಗ್ಬಿಡುತ್ತೆ, ಇಲ್ಲ ಯಾರಿಗೂ ಕಾರಣ. ಹಂಗೆ ರೀಸನ್ಸ್ ಸುಮಲತಾ ಯಾಕೆ ಅಂತ ವಿನ್ ರೀಸನ್ಸ್ ಅನ್ನು ನೋಡೋಣ. ದಿವ್ಯಾ, ಎಸ್, ಸ್ವಾಭಿಮಾನ ಅಸ್ತ್ರ ಬಳಸಿ ಮಂಡ್ಯ ಜನರ ಅಸ್ಮಿತೆಯನ್ನ ಎಚ್ಚರಿಸಿದ್ದು ಮೊದಲ ಕಾರಣ ಅವರ ಗೆಲುವಿಗೆ. ಸ್ವಾಭಿಮಾನದ ಪದ ಅವರು ಬಳಸದಿರ್ಬೋದು, ಆದ್ರೆ ಸ್ವಾಭಿಮಾನ ಏಳೋ ಹಂಗೆ ಮಾಡಿಕೊಟ್ಟಿದ್ದೆ ಜೆ ಡಿ ಎಸ್. ಬೂಸ್ಟ್ ಕೊಟ್ಟಿದ್ದೆ ಇವರು, ಯಾರು ಏನ್ ಬೇಕಾದ್ರೂ ಕರಿಬಹುದು ಸ್ವಾಭಿಮಾನ ಅಸ್ತ್ರ. ಸ್ವಾಭಿಮಾನ ಮತ್ತು ಅನುಕಂಪ, ಅಥವಾ ಈಗ ಜೆ ಡಿ ಎಸ್ ನವರು ತಿದ್ದಿದ್ದು ಅಭಿಮಾನ, ಅಭಿಮಾನ ಮತ್ತು ಅನುಕಂಪ, ಅಭಿವೃದ್ಧಿ ಅಭಿಮಾನದ ಮಧ್ಯೆ ಅನುಕಂಪ ಅಂತಂದ್ರು. ಜನ ಈ ಸ್ವಾಭಿಮಾನ ಮತ್ತು ಅನುಕಂಪದ ಕಡೆಗೆ ಹೋದ್ರು, ಕಾರಣ ಇಟ್ ಬಿಕೇಮ್ ವೆರಿ ಎಮೋಷನಲ್. ಸ್ವಾಭಿಮಾನ ಪದವನ್ನ ಶುರು ಮಾಡಿದ್ದೆ ಕಾಂಗ್ರೆಸ್ ನವರು ಸರ್ ಆಕ್ಚುಲಿ ಮಂಡ್ಯದಲ್ಲಿ. ಸ್ವಾಭಿಮಾನ, ಆಲ್ ರೈಟ್. ಪ್ರಚಾರದ ಕೊನೆ ದಿನ ಜೋಳಿಗೆ ಹಿಡಿದು ಕಂಬನಿ ಸುರಿಸಿ ಮತಯಾಚನೆಯನ್ನ ಮಾಡಿದ್ರು ಸುಮಲತಾ ಅವರು, ಅದು ದೊಡ್ಡ ಸೆಟ್ ಬ್ಯಾಕ್ ಆಯ್ತು, ಸಾರಿ ಅವ್ರಿಗೆ ಅದು ಹೆಲ್ಪ್ ಆಯ್ತು ಅಂತ ಹೇಳಿ. ಐ ಡೋಂಟ್ ಥಿಂಕ್ ಸೋ. ಜೋಳಿಗೆ ಹಿಡಿದು ಕಂಬನಿ ಹಿಡಿದ ಕೊನೆ ದಿನದ ಎಫೆಕ್ಟ್ ಅಲ್ಲ ಇದು, ಓವರ್ ದಿ ಲಾಂಗ್ ಪೀರಿಯಡ್ ಅಲ್ಲಿ ದ ವೇ ದೇ ಕಂಡಕ್ಟೆಡ್ ದಿ ಕ್ಯಾಂಪೇನ್ ಅವ್ರಿಗೆ ಹೆಲ್ಪ್ ಮಾಡಿದೆ, ಡಿಸೈಡ್ ಮಾಡಿಬಿಟ್ಟಿದ್ರು ಜನ. ಲಾಸ್ಟ್ ಡೇ ಮಾತ್ರ ಅಲ್ಲ ಅದು ಎಫೆಕ್ಟ್, ಫ್ಲಿಕಲ್ ಮೈಂಡೆಡ್ ಆಯ್ತಲ್ವಾ ಸರ್ ಅದು, ಅಲ್ಲ ರೀಚ್ ಆಗಿದ್ರು ಅದು ಕೊನೆ ದಿನದ ಎಫೆಕ್ಟ್ ಅಲ್ಲ, ಸ್ವಲ್ಪ ಫ್ಲಿಕಲ್ ಮೈಂಡೆಡ್ ಇದ್ದವರು ಕೊನೆದಾಗಿ ಬಂದಿದ್ರು. ಅಷ್ಟೊತ್ತು ತೀರ್ಮಾನ ಮಾಡಿದವರು ಮಾಡಾಗೋಗಿರುತ್ತೆ. ಎಸ್, ನಂಬರ್ 3 ಜೆಡಿಎಸ್ ಟೀಕೆಗಳಿಗೆ ಮೌನವಾಗಿಯೇ ಉಳ್ಕೊಂಡದ್ದು ದೊಡ್ಡ ಸ್ಟ್ರಾಟಜಿ ಅವರದು.
ಎಸ್ ಜೆ ಡಿ ಎಸ್ ಗೆ ಮಾತಿಗೆ ಪ್ರತಿ ಮಾತನ್ನ ಅವರು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಏನಲ್ಲ, ಅದು ಕೊಡೋ ರೀತಿನೂ ಇತ್ತು, ಕೊಡೋವಾಗ ತೂಕವಾಗಿ ಕೊಟ್ಟರು ಅಷ್ಟೇ, ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ. ಟಿವಿಗಳು ಈ ಕಡೆ ಒಂದು ಮೈಕ್ ಹಿಡಿದಾಗ್ಲೂ ಅವ್ರು ಕೊಟ್ಟಿದ್ದಾರೆ, ಆ ಕಡೆ ಮೈಕ್ ಇದ್ದಾಗ್ಲೂ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತಲ್ಲ ಉತ್ತರಗಳನ್ನ, ಕೊಡೋ ರೀತಿಯಲ್ಲಿ ತಗ್ಗಿ ಬಗ್ಗಿ ತೂಕ ನೋಡ್ಕೊಂಡು ಕೊಟ್ಟರು. ಅದು ಅವರಿಗೆ ಒಂದಿಷ್ಟು ಜನರಿಗೆ ಪರವಾಗಿಲ್ಲ ಅಲ್ಲ, ಈ ರೀತಿನೂ ಮಾತಾಡ್ತಾ ಇದಾರಲ್ಲ ಅಂತ ಅನ್ಸಿರಬಹುದು. ಯಶ್ ಮತ್ತು ದರ್ಶನ್ ಅವರ ಅಬ್ಬರದ ಪ್ರಚಾರ ಫ್ರಮ್ ದಿ ಬಿಗಿನಿಂಗ್ ಕೊನೆವರೆಗೂ ಅದು ಉಳಿಸಿಕೊಂಡ್ರು. ದರ್ಶನ್ ಮತ್ತು ಯಶ್ ಅವರ ಪ್ರಚಾರದಿಂದ ಮತಗಳು ಎಷ್ಟು ಕನ್ವರ್ಟ್ ಆಗಿದೆ ಅನ್ನೋದು ನಂಗೆ ಲೆಕ್ಕ ಸಿಕ್ಕಲ್ಲ. ಆದರೆ ಅಬ್ಬರದ ಪ್ರಚಾರದ ಪ್ರಖರತೆಯನ್ನ ಆರಂಭದಿಂದ ಅಂತ್ಯದವರೆಗೂ ಉಳಿಸಿಕೊಳ್ಳಕ್ಕೆ ಸಹಾಯ ಮಾಡಿಬಿಡ್ತು. ಎಲ್ಲೂ ಎಲ್ಲೂ ಕಡಿಮೆ ಆಗಲಿಲ್ಲ ಅದು. ಇನ್ಕ್ಲೂಡಿಂಗ್ ಏನ್ ಆಬ್ವಿಯಸ್ ಹ್ಯೂಜ್ ಮ್ಯಾಸಿವ್ ಮೀಡಿಯಾ ಕವರೇಜ್. ಹ್ಯೂಜ್ ಮ್ಯಾಸಿವ್ ಮೀಡಿಯಾ ಕವರೇಜ್ಗೆ ಅವರಿಬ್ರು ಆರಂಭದಲ್ಲಿ ಅಬ್ಬರ ಮಾಡಿದ್ದೇನಾಯ್ತು, ಆ ಅಬ್ಬರ ಎಂಡ್ವರೆಗೂ ಬಂತು. ಯಾಕಂದ್ರೆ ಅವ್ರು 10 ದಿನ 12 ದಿನ ಕ್ಯಾನ್ವಾಸ್ ಮಾಡಿದ್ದರಿಂದ, ಹಾಗಾಗಿ ಅದು ಇಟ್ ಹಸ್ ಡೆಫಿನೆಟ್ಲಿ ಗಿವ್ ದೆಮ್ ದ ಬೂಸ್ಟ್ ಇನ್ ಅದರ್ ವೇಸ್ ಅಲ್ಲಿ. ಕಾಂಗ್ರೆಸ್ ಅತೃಪ್ತರು ಒಳಗೊಳಗೆ ಬೆಂಬಲಕ್ಕೆ ನಿಂತದ್ದು ಕೂಡ ಅದು ವೆರಿ ಆಬ್ವಿಯಸ್ ಮತ್ತು ಡಿಸೈಡೆಡ್ ಫ್ಯಾಕ್ಟರ್. ನನ್ನ ಪ್ರಕಾರ ಈ ಎಲ್ಲ ಫ್ಯಾಕ್ಟರ್ಗಳಿಗೆ ಮೂಲ ಇಲ್ಲೇ ಇದೆ, ಕಾಂಗ್ರೆಸ್. ಯಾಕಂದ್ರೆ ದರ್ಶನ್ನು ಬರ್ಬೋದು, ಯಶು ಬರ್ಬೋದು, ಇವರು ಉತ್ತರನೂ ಚೆನ್ನಾಗಿ ಕೊಡ್ಬೋದು, ಎಲ್ಲಾನೂ ಮಾಡ್ಬೋದು, ಸೆರಗೂ ಕೇಳ್ಬೋದು, ಎಲ್ಲ ಕೇಳ್ಬೋದು. ಅದನ್ನೆಲ್ಲ ಮಾಡಕ್ಕೆ ಗ್ರೌಂಡ್ ಅಲ್ಲಿ ಜನ ಬೇಕಲ್ಲ. ಸೋ ಆ ಯೋಧರನ್ನ ಒದಗಿಸಿದ್ದು ಇವರು ಕಾಂಗ್ರೆಸ್. ತಟಸ್ಥ ಅನ್ನೋ ಹೆಸರಲ್ಲೇ ಎಲ್ಲ, ಬಟ್ ಅವ್ರಿಗೂ ಅವಶ್ಯಕತೆ ಇತ್ತು ಸರ್ ಅಲ್ಲಿ. ಅದ್ ಯಾರಿಗೆ ಇತ್ತೋ ಬಿಡ್ತಾವ್ದು, ಅವ್ರ ರಾಜಕಾರಣ ಅವ್ರು ಹೇಳೋ ರೀತಿಯಲ್ಲಿ ಹೇಳ್ತಾ, ನಾನು ಅದನ್ನ ಚಾಲೆಂಜ್ ಮಾಡ್ತಾ ಇಲ್ಲ, ಒದಗಿಸಿದ್ದು ಇವರು ಆ ಯೋಧ ಆ ಪಡೆಯನ್ನ. ಇಲ್ಲದೆ ಇದ್ದಿದ್ರೆ ಬರೀ ರೋಡ್ ಶೋ ಅಲ್ಲಿ ಹೋಗ್ಬಿಡ್ತಿತ್ತು, ಕೆಲಸ ಮಾಡೋನು ಅವನು ಗ್ರೌಂಡ್ ಲೆವೆಲ್ ಅಲ್ಲಿ, ಬೂತ್ ಲೆವೆಲ್ ಅಲ್ಲಿ ಸಿಗ್ಲಿಲ್ಲ. ಆಲ್ ರೈಟ್, ಮುಂದಕ್ಕೋಗೋಣ. ಎಸ್, ಇನ್ನು ಈ ಎಲ್ಲ ಫಲಿತಾಂಶ ಹಾಗೂ ಮಂಡ್ಯದ ಸೋಲಿನ ಬಗ್ಗೆ ಕುಮಾರಸ್ವಾಮಿ, ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಚಂದ್ರರಾಜ್ ಸ್ವಾಮಿ, ತುಮಕೂರು ರಾವ್ ಎಲ್ಲ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ನೋಡ್ಬೋಣ. ಲೆಟ್ಸ್ ಸೀ ಕ್ವಿಕ್ಲಿ. ಮಂಡ್ಯದ ಜನ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಿದ್ದಾರೆ. ನನ್ನ ಗೆಲುವು ಅಂತ ನನಗೆ ಹೇಳೋಕೆ ನಾನು ಹೋಗಲ್ಲ. ಮಂಡ್ಯದ ಸ್ವಾಭಿಮಾನದ ಗೆಲುವು, ಅಂಬರೀಷ್ ಅವರ ಅಭಿಮಾನದ ಗೆಲುವು, ಮಂಡ್ಯದ ಮಹಿಳೆಯರ ಗೆಲುವು. ನನಗೆ ವೋಟ್ ಹಾಕಿದಾರಲ್ಲ ಪ್ರತಿ ಒಬ್ಬರು ಅವರೆಲ್ಲರ ಗೆಲುವು ಇದು. ಧನ್ಯವಾದ ಹೇಳೋಕೆ ನನ್ನ ಹತ್ರ ಪದಗಳೇ ಇಲ್ಲ. ನಿಜವಾಗ್ಲೂ ಈ ಋಣ ಇದೆಯಲ್ಲ, ಏನ್ ಮಾಡಿದ್ರೆ ನಾನು ತೀರ್ಸ್ಕೋಬಹುದು ಅನ್ನೋ ಒಂದು ಯೋಚನೆ ನನಗೆ ಬರ್ತಾ ಇದೆ. ಮಂಡ್ಯ ಜನತೆ ಪ್ರತಿ ಒಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅಂತ ಹೇಳ್ಬಿಟ್ರೆ ತುಂಬಾ ಸಣ್ಣ ಪದ ಆಗೋಗುತ್ತೆ. ನಿಮ್ಮೆಲ್ರಿಗೂ ಇಲ್ಲಿಂದಾನೆ ನಾನು ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಸಾಯೋವರೆಗೂ ಚಿರಋಣಿ ಆಗಿರ್ತೀವಿ. ಸುಮಲತನ ಏನಾದ್ರೂ ಈ ಗೆಲುವನ್ನ ಸಾಧಿಸಿದ್ರೆ ಅದಕ್ಕೆ ಇಡೀ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ 8 ಕ್ಷೇತ್ರದ ಜನರೇ ಇದಕ್ಕೆ ನಿಜವಾದಂತ ಕಾರಣಕರ್ತರು. ಮಂಡ್ಯದಲ್ಲಿ ಸುಮಲತಾ ಗೆಲ್ಸಿದ್ದಾರೆ, ಅದರಿಂದ ಎಲ್ಲ ವರದಿ ತರಿಸ್ಕೊಂಡ ಮೇಲೆ ಗೊತ್ತಾಗುತ್ತೆ ಏನು ಅಂತ. ಆಮೇಲೆ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಂಡು ಜನರು ಕೊಟ್ಟಿರ್ತಕ್ಕಂಥ ತೀರ್ಪು ನಮ್ಗೆ ವಿರುದ್ಧವಾಗಿದೆ, ಅದನ್ನು ಒಪ್ಕೊಂಡಿದೀವಿ. ಈಗ ಸುಮಲತಾ ಅವರು ವಿಜಯ ಬರ್ಸಿದ್ದಾರೆ, ಅದಕ್ಕೂ ಕಾರಣ ಇದೆ. ವರದಿಗಳು ಬಂದ ಮೇಲೆ ನಾವು ಆತ್ಮಾವಲೋಕನ ಮಾಡ್ಕೊಳ್ತೀವಿ. ನಾವು ಈ ಹೊಣೆನ ಹುರಬೇಕಾಗುತ್ತೆ ಅನ್ಸಿತ್ತು, ಅದು ಇಷ್ಟರ ಮಟ್ಟಿಗೆ ಆಗ್ತದೆ ಅಂತ ನಾವು ಯಾರು ಎಣಿಸಿರಲಿಲ್ಲ. ಆಲ್ ರೈಟ್, ಅವ್ರಿಗೆ ಅನ್ಸಿತ್ತು ಇಷ್ಟು ಮಟ್ಟಿಗೆ ಅಂತ ಅನ್ಸಿರ್ಲಿಲ್ಲ. ಅನಿಸಿದ್ರು ಕೂಡ ಸಿಂಗಲ್ ಡಿಜಿಟ್ ತರ್ತೇವೆ ಅನ್ನೋ ಕಾನ್ಫಿಡೆಂಟ್ ಇತ್ತು. ಆಲ್ ರೈಟ್ ಆಲ್ ರೈಟ್, ಕ್ವಿಕ್ ಆಗಿ ಹೋಗ್ಬಿಡೋಣ ಈಗ. ಹಾ ಸರ್, ತುಮಕೂರು ಹೋಗ್ಬಿಡೋಣ. ನನ್ನ ಕೊನೆಯ ಚುನಾವಣೆ ಅಂತ ದೇವೇಗೌಡರು, ಇವತ್ತು ಕೊಟ್ಟಂತ ಬಹುದೊಡ್ಡ ಶಾಕ್ ನಲ್ಲಿ ದೇವೇಗೌಡರದ್ದು ಸೋಲು. ಅವರ ಕೊನೆಯ ಚುನಾವಣೆ ಈ ರೀತಿ ಸೋಲಿನಲ್ಲಿ ಎಂಡ್ ಆಗತ್ತೆ ಅಂತ ಯಾರು ಲೆಕ್ಕಗಳು. ಅವ್ರ ಸೋಲೇನು ಹೊಸದಲ್ಲ, ಸೋತಿದ್ದೇನು ಹೊಸದಲ್ಲ ಅವ್ರಿಗೆ. ಕನಕಪುರದಲ್ಲೂ ಸೋತಿದ್ದಾರೆ, ಹೊಳೆಹರಿಶಿಪುರದಲ್ಲೂ ಆಗಿದೆ, ಅದೇನು ಹೊಸದಲ್ಲ ಅವ್ರಿಗೆ. ಬಟ್ ತಮ್ಮ ಕೊನೆಯ ಚುನಾವಣೆ, ಎರಡನೇದು ಅಳದು ಸುರಿದು ಅಂತಿಮವಾಗಿ ತಮ್ಮ ಕ್ಷೇತ್ರ ಆಯ್ಕೆಯಲ್ಲಿ ಗೊಂದಲಕ್ಕೆ ಬಿದ್ದು ಏನೋ ಒಂದು ಕಡೆಗೆ ಹೋಗ್ಬಿಟ್ಟು ತುಮಕೂರಿಗೆ ಹೋಗಿ ಸಿಗಾಕೊಂಡ್ರು. ತುಮಕೂರಿನಲ್ಲಿ ಸೋಲನ್ನು ಅನುಭವಿಸ್ಬೇಕಾಗಿ ಬಂತು. ಐ ಥಿಂಕ್ ಇಟ್ ಎ ವೆರಿ ಪರ್ಸನಲ್ ಶಾಕ್ ಮೋರ್ ದ್ಯಾನ್ ಎ ಪೊಲಿಟಿಕಲ್ ಶಾಕ್. ಅದು ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಯಾಕೆ ರಾಹುಲ್ ಗಾಂಧಿ ಸೋತಿಲ್ವಾ, ಅವರು ಅಮೇಠಿ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಲೋಕ ಇದು ಪ್ರಾದೇಶಿಕ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸೋತಿದ್ದಾರೆ. ಪರಮೇಶ್ವರ್ ಸೋತಿಲ್ವಾ, ಕೆಪಿಸಿಸಿ ಅಧ್ಯಕ್ಷರಾಗಿ ಸೋತಿಲ್ವಾ, ಸಿದ್ದರಾಮಯ್ಯವರೇ ಸೋತಿದ್ರು. ತುಂಬಾ ಇದೆ, ಚೀಫ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯವರು ಸೋತಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿ ಪಟೇಲ್ರು ಸೋಲಿಲ್ವಾ, ಸೋತಿದ್ದಾರೆ. ತುಂಬಾ ಇದೆ, ಇಂದಿರಾ ಗಾಂಧಿ ಪರ್ಸನಲ್ಲಿ ಪರ್ಸನಲ್ಲಿ ಅವ್ರು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವೈಯಕ್ತಿಕವಾಗಿ ಆಗ್ಬೋದೇನೋ ಅನ್ಕೊಂಡು. ತುಮಕೂರು ದೇವೇಗೌಡರು 581,000, ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಬಸವರಾಜು 594,000,
ಜಸ್ಟ್ 12,000 ಯಾವ್ದು ಕೈ ಕೊಡ್ತು ದೇವೇಗೌಡರಿಗೆ ನೋಡೋಣ ಕ್ವಿಕ್ ಆಗಿ ಲೆಟ್ಸ್ ಗೋ. ಗುಬ್ಬಿ 3,800 ಮತಗಳ ಕೈ ಕೊಟ್ಟಿದೆ. ಅಲ್ಲಿ ಜೆ ಡಿ ಎಸ್ ಸಚಿವರಿದ್ದಾರೆ, ಅವರ ಹೆಸರು ಎಸ್ ಆರ್ ಶ್ರೀನಿವಾಸ್. ತುಮಕೂರು ಗ್ರಾಮಾಂತರ 8,000 ಮತಗಳ ಕೈ ಕೊಟ್ಟಿದೆ. ಅಲ್ಲಿಯ ಶಾಸಕ ದೇವೇಗೌಡರ ವಿಪರೀತ ಶಿಷ್ಯ ಪರಂಪರೆಯಲ್ಲಿ ಒಬ್ಬರಿರುವಂತಹ ಆತ್ಮೀಯರಿರುವಂತಹ ಚೆನ್ನಿಗಪ್ಪ ಅವರ ಪುತ್ರ ಗೌರಿಶಂಕರ್ 8,000. ತುಮಕೂರು ನಗರ 10,000 ಮತಗಳನ್ನು ಕಡಿಮೆ ಕೊಟ್ಟಿದೆ ಅದು. ಬಟ್ ಆಫ್ ಕೋರ್ಸ್ ಅಲ್ಲಿ ಅಟ್ ಲೀಸ್ಟ್ ಶಾಸಕ ಬಿಜೆಪಿಯವರು ಇದ್ದಾರೆ. ಮಗ ಇವ್ರ ಮಗ ಅಭ್ಯರ್ಥಿಯ ಮಗ ಬಿಜೆಪಿನವರ. ಮಧುಗಿರಿ 9,270 ಮತಗಳ ಕೊರತೆಯನ್ನು ತಂದುಕೊಟ್ಟಿದೆ ಜೆ ಡಿ ಎಸ್ ಶಾಸಕ ವೀರಭದ್ರಯ್ಯ. ತಿಪ್ಪಟೂರು 12,000 ಮತಗಳನ್ನು ಕೈ ಕೊಟ್ಟಿದೆ ಶಾಸಕ ಬಿಜೆಪಿ ಡಿ ಸಿ ನಾಗೇಶ್. ಎಕ್ಸ್ಪೆಕ್ಟೆಡ್ ಅಲ್ಲಾಗತ್ತೆ. ಹಾಗಾದರೆ ಕೈ ಹಿಡಿದಿದ್ಯಾವುದು? ಕೊರಟಗೆರೆ 4,600 ಮತಾನ ಲೀಡ್ ಕೊಟ್ಟಿದೆ ಪರಮೇಶ್ವರ್ ಬಚಾವ್. ತುರುವೇಕೆರೆ 15,000 ಮತಗಳನ್ನು ತಂದುಕೊಟ್ಟಿದೆ ಬಿಜೆಪಿ ಶಾಸಕ ಮಸಾಲೆ ಜೈರಾಮ್. ಚಿಕ್ಕನಾಯಕನಹಳ್ಳಿ 6,500 ಮತ ತಂದುಕೊಟ್ಟಿದೆ ಶಾಸಕ ಮಧುಸ್ವಾಮಿ. ಹಾಗೆ ನೋಡಿದ್ರೆ ಇಲ್ಲಿ ಕೈ ಕೊಡತ್ತೆ ಅಂತ ಲೆಕ್ಕ ಇತ್ತು ಅವ್ರಿಗೆ. ಮಾಧುಸ್ವಾಮಿ ಕ್ಷೇತ್ರದಲ್ಲಿ ಮಾಧುಸ್ವಾಮಿ ಕೊರಟಗೆರೆ ಡೌಟ್ಫುಲ್ ಆಗಿತ್ತು ಅವ್ರಿಗೆ, ಏನಾಗತ್ತೋ ಅಂತ ಪರಿಸ್ಥಿತಿ ಇತ್ತು. ಅವು ಕೈ ಹಿಡಿದ್ರು ಅವ್ರಿಗೆ ಶಾಕ್ ಆಗಿರೋದು ಜೆ ಡಿ ಎಸ್ ನವರದ್ದೇ ಶಾಕ್. ಗುಬ್ಬಿ ಶಾಕು, ತುಮಕೂರು ಗ್ರಾಮಾಂತರ ಶಾಕು ಮತ್ತು ಮಧುಗಿರಿ ಶಾಕ್. ಈ ಮೂರು ಶಾಕಿಂದ ಹೊರಗೆ ಬಂದಿದ್ದಿದ್ರೆ ಅವರು ಆರಾಮಾಗಿ ಸಣ್ಣ ಮಾರ್ಜಿನಲ್ ಆದರೂ ಆಚೆ ಬರ್ತಿದ್ರು. ವೆರಿ ಸ್ಯಾಡ್ ರೀಸನ್ಸ್. ಯಾತಕ್ಕೆ ಸೋತರು ದೇವೇಗೌಡರು? ರೀಸನ್ಸ್ ಅಂತ ಮೂರನ್ನ ಹಾಕ್ತಾ ಇದ್ದಾರೆ, ನಾಟ್ ನೆಸೆಸರಿಲಿ. ಹೇಮಾವತಿ ವಿಚಾರದಲ್ಲಿ ಮಲ್ತಾಯಿ ಧೋರಣೆ. ಮೋರ್ ದ್ಯಾನ್ ದ್ಯಾಟ್, ಕಾಂಗ್ರೆಸ್ನಲ್ಲಿ ಕೆಲವರು ಅಲ್ಲಿ ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇದೆ. ಮೋರ್ ದ್ಯಾನ್ ದ್ಯಾಟ್, ಲಾಸ್ಟ್ ಮಿನಿಟಲ್ಲಿ ದೇವೇಗೌಡರು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದು ಈ ಕ್ಷೇತ್ರನ ಎರಡನೇ ರೀಸನ್ನು. ದಟ್ ಈಸ್ ಪ್ರಾಬಬಲಿ ಎಸ್. ಮುದನಮೇಗೌಡ ರಾಜಣ್ಣಲ ಬಂಡಾಯನಕ್ಕಿಂತ ಕೆಲಸ ಮಾಡಿರಲ್ಲ ಆಸಕ್ತಿ ತಗೊಂಡ್ರು, ಮತ್ತೆ ಕೊನೆಯ ಕ್ಷಣದಲ್ಲಿ ತೀರ್ಮಾನ ಮಾಡಿ ಟಿಕೆಟ್ ತಪ್ಪಿಸಿದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಬೇಗುದಿ ಶುರು ಆಯ್ತು, ಬೇಗುದಿ ಆಗಿತ್ತು. ಒಂದಷ್ಟು ಜನ ನಾವ್ಯಾಕೆ ಮಾಡ್ಬೇಕು ಕೆಲಸ ಬಿಡು ಅಂತ ತಿರುಗಿ ಬಿದ್ದಿರೋ ಸಾಧ್ಯತೆಗಳೇ ಹೆಚ್ಚು. ಹಾಲಿ ಸೀಟ್ ತಪ್ಪಿಸಿದ್ದೇ ದೊಡ್ಡ ಕಾರಣ ಆಯ್ತು ಸರ್ ಅವರಿಗೆ, ಅವರನ್ನ ಕೆಡವುತ್ತು. ಎಸ್, ಜೆ ಡಿ ಎಸ್ ಗೆ ಬ್ಯಾಡ್ ಡೇ. ಆ ಕಡೆ ಮೊಮ್ಮಗ, ಈ ಕಡೆ ತಾತ, ಇಬ್ರು ಸೋತಿದ್ದಾರೆ. ಅಟ್ಲೀಸ್ಟ್ ಹಾಸನದಲ್ಲಿ ಒಂದು ಗೆದ್ದಿದ್ದಾರೆ, ಬಚಾವ್ ಆಗಿದ್ದಾರೆ. ಬೆಳಗ್ಗೆಯಿಂದ 6 ಗಂಟೆಯಿಂದ ದೇವೇಗೌಡರು ಕುಮಾರಸ್ವಾಮಿ ಅವರು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇ ಕೊಟ್ಟಿದ್ದು ಕೊಡ್ತಾನೆ ಇದ್ರು. ಅದಾದಮೇಲೆ ಪದ್ಮನಾಭನಗರಕ್ಕೆ ಹೋದರು, ಫಲಿತಾಂಶ ಹೀಗೆ ಆಗ್ತಾ ಇದೆ ಅಂತಂದಾಗ ಸುಮಾರು 2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ರಂತೆ, ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ರಂತೆ. ಡ್ಯಾಶ್ ಡ್ಯಾಶ್ ಗೊತ್ತಿಲ್ಲ ಏನು ಮಾಡಿದ್ರು ಸರ್ಕಾರದ ಕುರಿತಂತೆ ಅಂತ ಜೆ ಡಿ ಎಸ್ ಪೋಸ್ಟ್ಮಾರ್ಟಮ್ ಅಲ್ಲಿ ಏನು ಮಾಡಿದ್ರು ಆಗಲ್ಲ. ಜೆ ಡಿ ಎಸ್ ಪೋಸ್ಟ್ಮಾರ್ಟಮ್ ತಗೊಳ್ಳೋಣ. ರಾಜ್ಯದಲ್ಲಿ ಸರ್ಕಾರ ಇದ್ರು ಯಾಕೆ ಸೋಲಾಯ್ತು ಅನ್ನೋದು ಅವ್ರ ಪ್ರಶ್ನೆ, ಅವರ ಪ್ರಶ್ನೆ. ಅಂದ್ರೆ ಇದು ಆತ್ಮಾವಲೋಕನದ ಪ್ರಶ್ನೆಗಳು. ಆತ್ಮಾವಲೋಕನ ಮಾಡ್ಕೊ. ಮಂಡ್ಯದಲ್ಲಿ 8 ಕಡೆ ಶಾಸಕರು ಇದ್ರು ಯಾಕಾಗ್ಲಿಲ್ಲ? ನಮಗೆಲ್ಲ ಗೊತ್ತಿದೆ ಅದೆಲ್ಲ ಯಾಕೆ. ಹೌದು, ಅವ್ರು ಬೇಕಾದ್ರೆ ಕಂಡು ಹಿಡ್ಕೊಳ್ಳಿ. ಎಸ್, ಕಾಂಗ್ರೆಸ್ ಶಾಸಕರು ಇರೋ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಓಟ್ ಬಂದಿದೆ ಅಂತ ಕೇಳಿದ್ದಾರೆ. ತುಮಕೂರಲ್ಲಂತೂ ಈಗ ತೋರಿಸಿದೀವಿ. ಜೆ ಡಿ ಎಸ್ ನಲ್ಲಿ ಅವರದ್ದೇ ಶಾಸಕರು, ಹೌದು, ಬೇರೆಯವ್ರ ಶಾಸಕರೇ ಇಲ್ಲ ಮಂಡ್ಯದಲ್ಲಿ. ಹಂಗಾಗಿ ಯಾರು, ಸಾರಿ, ಮಂಡ್ಯದಲ್ಲಿ ಮೈತ್ರಿಯಾಗಿ ಚುನಾವಣೆಗೆ ಹೋಗಿದ್ದೇ ತಪ್ಪ. ಈಗ ಆ ಪ್ರಶ್ನೆಯನ್ನ ಕೇಳಿದ್ರೆ ಪ್ರಯೋಜನ ಇಲ್ಲ, ರೈಲ್ ಹೊರಟೋಗಿದೆ, ಏನು ಪ್ರಯೋಜನ ಇಲ್ಲ. ದೋಸ್ತಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಏನು ಇಲ್ಲ. ಒಬ್ಬರಿಗೊಬ್ಬರು ಬಗ್ಗಿ ತಗ್ಗಿ ಬಾಯಿಗೆ ಪ್ಲಾಸ್ಟರ್ನ ಹಾಕೊಂಡ್ರೆ, ಬಾಯಿ ಮುಚ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಒಂದು ವರ್ಷದಿಂದ ಆಡಿದ್ದ ಆಟ, ಒಂದು ವರ್ಷದಿಂದ ಮಾಡಿಕೊಂಡ ಆತ್ಮಹತ್ಯೆಗಳು, ಇದರ ಪರಿಣಾಮಗಳು ಅಷ್ಟೇ. ನಾವು ಮಾಡಿದ್ದೆ ಅನ್ನೋ ಸರಿ ಅನ್ನೋ ರೀತಿ, ನಾವು ಏನು ಮಾಡಿಲ್ಲ ಅಂತ ಪೋಸ್ ಕೊಟ್ರೆ ಜನ ಕೇಳ್ತಾರ? ಅದನ್ನು ಯಾರದೋ ಮೇಲೆ ಗೂಬೆ ಕೂರಿಸಿದ್ರೆ ಜನ ಕೇಳ್ತಾರ? ನಮ್ಮ ಮೇಲೆ ಹೇಳಿದ್ರೆ ಏನು ಪ್ರಯೋಜನ? ನೀವು ಕೊಟ್ಟಿದ್ದ ಹೇಳಿಕೆಗಳ ಜನ ಹಾಕಿರ್ತಾರೆ, ನಾವು ತೋರಿಸಿರ್ತೀವಿ, ಇನ್ಯಾರೋ ಬರೆದಿರ್ತಾರೆ ಆತ್ಮತೃಪ್ತಿಗೋಸ್ಕರ. ಏನು ಪ್ರಯೋಜನ? ವಾಟ್ ಈಸ್ ದಿ ಯೂಸ್ ಅವ್ರಿಗೆ? ಹೇಳಿಕೆನೇ ಕೊಡದಿದ್ದರೆ ಯಾವನೋ ಒಬ್ಬ ಹೀಗೆಂದು ಹೇಳಿದ್ದಾರೆ ಅಂತ ತೋರಿಸ್ತಾರೆ, ಕೆನ್ನೆ ಕೊಡಿತೀನಿ ಅಂತ ಹೇಳ್ಬೋದಿತ್ತ? ಹೌದು, ಹೇಳಿರ್ಲಿಲ್ಲ ಅಂದ್ರೆ ಹೇಳಿರ್ಲಿಲ್ಲ ಅಂತ. ನಿಮ್ಮನ್ನ ಯಾರು ಕೊಡಿ ಅಂದವ್ರು? ಜಗಳಾಡ್ಕಳಿ ಅಂತ ನಾವು ಹೇಳಿದ್ವಿ, ಇದನ್ನ ಅರ್ಥ ಮಾಡ್ಕೋಬೇಕಾದ. ಕುಮಾರಸ್ವಾಮಿ ಅವ್ರಿಗೆ ಅದು ಲೇಟ್ ಆಗಿ ರಿಯಲೈಸ್ ಆಯ್ತು. ಗೊತ್ತಿಲ್ಲ ಆಗಿದೆಯೋ ಇಲ್ವೋ, ನಿಮ್ಗೆ ಹೆಂಗಾರ ಗ್ಯಾರಂಟಿ ಇದೆಯಾ? ಹಂಗ ಮೀಡಿಯಾನ ಬಾಯ್ಕಾಟ್ ಮಾಡಿದಾರಲ್ಲ ಸರ್, ಅವ್ರು ಮಾತಾಡ್ತಿಲ್ವಲ್ಲ, ಅಟ್ ಲೀಸ್ಟ್ ಅದನ್ನ ಎಲೆಕ್ಷನ್ ಟೈಮ್ ಅಲ್ಲಿ ಮಾಡ್ಬೇಕಾಗಿತ್ತು. ಇಲ್ಲ, ಅದು ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ರೆ ಕೇದಾರನಾಥಲ್ಲಿ ನರೇಂದ್ರ ಮೋದಿ ಅವರು ಮೌನ ಕ್ಷರಣ ಆಗಿದ್ರಲ್ಲ ಸರ್, ನಾಳೆ ಅಸಮಾಧಾನಿತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಹೇಗೆ ಅಂತ, ಆ ಕೆಲಸನೂ ಮೊದಲೇ ಆಗ್ಬೇಕಿತ್ತು.
ನಾಳೆ ಸಚಿವರ ಜೊತೆ ದಳಪತಿಗಳ ಮಂಥನ, ಸೋಲಿನ ಪರಾಮರ್ಶೆ ಮಾಡಬಹುದು, ತಪ್ಪೇನಿಲ್ಲ ಅಲ್ವಾ? ಎಸ್, ಇನ್ನೊಂದಿಷ್ಟು ನಾಯಕರು ಫಲಿತಾಂಶದ ಬಗ್ಗೆ ಮಾತಾಡಿದ್ದಾರೆ ಸರ್, ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಂಡ್ಯ ಅವರು, ಕುಮಾರಸ್ವಾಮಿ, ಚಲುವರಾಯಸ್ವಾಮಿ, ಸಿದ್ದರಾಮಯ್ಯ, ಜೆಡಿಎಸ್ ರಾಜ್ಯಾಧ್ಯಕ್ಷರು, ಚಲುವರಾಯಸ್ವಾಮಿ ಎಲ್ಲರೂ ಮಾತಾಡಿದ್ದಾರೆ. ಮಂಡ್ಯದ ಜನ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಿದ್ದಾರೆ. ನನ್ನ ಗೆಲುವು ಅಂತ ನನಗೆ ಹೇಳೋಕೆ ನಾನು ಹೋಗಲ್ಲ. ಮಂಡ್ಯದ ಸ್ವಾಭಿಮಾನದ ಗೆಲುವು, ಅಂಬರೀಷ್ ಅವರ ಅಭಿಮಾನದ ಗೆಲುವು, ಮಂಡ್ಯದ ಮಹಿಳೆಯರ ಗೆಲುವು. ನನಗೆ ವೋಟ್ ಹಾಕಿದಾರಲ್ಲ ಪ್ರತಿಯೊಬ್ಬರು ಅವರೆಲ್ಲರ ಗೆಲುವು ಇದು. ಧನ್ಯವಾದ ಹೇಳೋಕೆ ನನ್ನ ಹತ್ರ ಪದಗಳೇ ಇಲ್ಲ ನಿಜವಾಗ್ಲೂ.